ಸಿದ್ಧಿ. ಇನ್ನು ಮೇಲೆ ಅದು ಬುದ್ಧಿ ಕಲೀರಿ. ಸೈಕಲ್ ಮೇಲೆ ಹೋಗುವಾಗ ಮಾರ್ಗದ ಕಡೆ ಗಮನ ಇಟ್ಟು ಆ ಕಡೆ ಈ ಕಡೆ ಕಣ್ಣು ತಿರುಗಿಸುವುದನ್ನ ಬಿಟ್ಟು ಬಿಡಿ. ಸರಿ, ರಸ್ತೆಯಲ್ಲಿ ಹೆಣ್ಣಿದ್ರೆ ಕಣ್ಣು ಹೆಣ್ಣಿನ ಮೇಲೆ ತಾನೆ ಹೋಗುತ್ತೆ? ಹೆಣ್ಣಿನ ಮೇಲೆ ಕಣ್ಣು ಇಟ್ಟರೆ ಮಣ್ಣು ಮುಕ್ಕಬೇಕಾಗ್ತದೆ. ಆಯ್ತು, ಇನ್ನೆಲ್ಲುಂಟು ಕಾಯ? ಇಲ್ಲಿ ಕೈತಿಗಿರಿ ನೋಡುವ, ಕಾಣಿಸುವುದೇ ಇಲ್ಲ. ಇದು ಕಾಣಿಸಲ್ಲ, ಮೋಗೇಟ ಅಲ್ಲ ಕಣ್ಣೇಟು. ಎಂತದ ಹಾಗಂದ್ರೆ? ನಿಮ್ಮ ಕಣ್ಣಿನ ನೋಟಿನ ತರದೇ ಇದು. ಯಾರು? ಯಾರಿದು? ಓ, ಬಂದ್ಬಿಟ್ಟ ಮಾರಾಯ. ಎರಡು ದಿವಸ ತರ್ತೀನಿ, 12 ದಿವಸ ಮಾಡ್ತೀಯ ನೋಡೆ ನೀನು. ಮಾಡ್ತೀನಿ ಮಂಗಳಾರತಿ, ನಾನು ಡ್ಯೂಟಿಗೆ ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದೆ ನೀನು. ಇಲ್ಲಿ ನೋಡಿ, ಒಂದ್ ವಾರದಲ್ಲಿ ಬರ್ತೀನಿ ಅಂತ ಹೇಳಿ ಇನ್ನು 8 ದಿನ ತಡ ಮಾಡ್ಕೊಂಡು ಹೋಗುವಂತ ಗುಲ್ಡುವಲ್ಲ ನಾನು. ರೊಮ್ಯಾನ್ಸ್ ನಲ್ಲೂ ಬಿಸ್ನೆಸ್ ನಲ್ಲೂ ತಡ ಮಾಡ್ಕೊಂಡು ಹೋದ್ರೆ ನಮ್ದಾಗ ಬೇಕಾದ ಬುದ್ಧಿ ಮತ್ತೊಬ್ಬರ ಪಾಲಾಗುತ್ತೆ. ಇದನ್ನ ಹಾಗ ನೋಡ್ತಾ ನಿಂತ ಬಿಟ್ರೆ ನಾನು ಒಳಗ್ ಬರ್ಬೋದ? ಪರವಾಗಿಲ್ಲ, ಇನ್ನೂ ಒಳಗ್ ಬರ್ಬೋದು. ನೀವು ಬಂದ್ಬಿಟ್ಟೆ. ನಿಮ್ ಮನೆಯೊಳಗಲ್ರಿ, ನಿಮ್ ಹೃದಯದಲ್ಲಿ ಬೇಕಾದ ನೋಡ್ಕೊಳ್ಳಿ. ನಿಮ್ನ ಅಲ್ಲಿ ಬರ್ಲಿಕ್ಕೆ ಹೇಳಿಲ್ವಲ್ಲ ನಾನು. ನೀವು ಮನೆಯೊಳಗ್ ಬನ್ನಿ ಅಂತ ಹೇಳಿಲ್ವಲ್ಲ. ಒಳಗ್ ಬನ್ನಿ ಅಂತಂದ್ರೆ ಬಂದ್ಬಿಟ್ಟೆ. ಹಾಗಾದ್ರೆ ಹೊರಗೆ ಹೋಗಿ. ಅದಷ್ಟು ಸುಲಭ ಅಲ್ಲ ಮೇಡಮ್. ಓ, ದೊಡ್ಡ ಬಂಡರ್ರಿ ನೀವು. ಹಾ, ಅವತ್ ಮೊಂಡ ಅಂದ್ರಿ, ಇವತ್ ಭಂಡ ಅಂತಿದ್ರಿ. ಇವತ್ತಲ್ಲ ನಾಳೆ ಹೀಗೆ ಇಂಪ್ರೂವ್ ಆಗ್ತಾ ಹೋದ್ರೆ ಡೆಫಿನೆಟ್ ಆಗಿ ನನ್ನ ಗಂಡ ಅಂದೇ ಹಾಕ್ತೀರಿ. ನೀವು ಇದನ್ನ ಮಾತಾಡ್ಬೇಡಿ, ನನ್ನ ಆಚೆ ಆಗುತ್ತಪ್ಪ. ನೀವ್ ಸಿಂಗಲ್ಲ? ನನ್ ತಂದೆ ತಾಯಿ ಯಾರು ಇಲ್ಲ. ಆಹಾ, ಉದ್ಭವ ಮೂರ್ತಿ ನೀವು. ಎಂತಲೇ ನೀವು ಮಾತಾಡೋದು? ನಮ್ ತಂದೆ ತಾಯಿ ಸತ್ತೋಗಿದಾನಂತ ಗೊತ್ತಾಗೋದಿಲ್ಲ. ಹೌದು, ನಮ್ ತಂದೆಯವರು ಒಂದ್ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ರು. ಅವ್ರ ಹತ್ರ ಓದೋರೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಆದ್ರೆ ನಮ್ ತಂದೆ ಮಾತ್ರ ಬಡತನದಲ್ಲೇ ತೀರು ಹೋದ್ರು. ಅವ್ರ ಜೀವದಲ್ಲಿದ್ದಾಗ ಯಾರು ನಮ್ಗ್ ಸಹಾಯ ಮಾಡ್ಲಿಲ್ಲ. ಸತ್ತ ಮೇಲೆ ಬೇಕಾದಷ್ಟು ಮರ್ಯಾದೆ ಮಾಡಿದ್ರು. ಅವ್ರ ಹೆಸರಿನಲ್ಲೇ ಒಂದು ಶಾಲೆ ಕೂಡ ಕಟ್ಟಿಸಿದ್ದಾರೆ. ನಿಮ್ ತಾಯಿ? ತಂದೆ ತೀರು ಹೋದ ದುಃಖದಲ್ಲೇ ತಾಯಿನೂ ತೀರ್ಕೊಂಡ್ರು. ಯಾರು ದಿಕ್ಕಿಲ್ಲದ ನನ್ನ ದೂರದ ಕುಟುಂಬದವರು ಈ ನರ್ಸ್ ಟ್ರೈನಿಂಗ್ ತಂದು ಹಾಕಿದ್ರು. ಈಗ ನರ್ಸ್ ಆಗಿದ್ದೇನೆ. ನೋಡಿದ್ರೆ ಮಾರೇ, ಮಾತಾಡ್ತಾ ಮಾತಾಡ್ತಾ ನಿಮ್ನ ಕೂತ್ಕೊಳ್ಳಿ ಅಂತ ಸತ್ತ ಹೇಳಿಲ್ಲ. ಕೂತ್ಕೊಳ್ಳಿ, ಬನ್ನಿ, ಕಾಫಿ ಮಾಡ್ಕೊಂಡ್ಬಿಡಿ. ಅಯ್ಯೋ, ಏನು ಪರವಾಗಿಲ್ಲ, ನಿಮ್ ಮಾತಿನಲ್ಲಿ ನಾನು ಓಲ್ಡ್ ತಿನ್ ಕುಡ್ದಷ್ಟು ತೃಪ್ತಿ ಆಗ್ಬಿಡ್ತು. ಎಂತದ್ದು ನೀವ್ ಹೇಳೋದು? ಮನೆಗೆ ಬಂದವ್ರ ಹಾಗೆ ಕಳ್ಸ್ಕೊಡಕ್ಕಾಗುತ್ತಾ? ಎಂಥದ್ದು, ನಾನೇನ್ ಸುಮ್ನೇನು ಹೋಗ್ತಾ ಇರಲ್ಲ, ನಿಮ್ ಮನಸ್ಸ ತೆಗೆದ್ಕೊಂತಾನೆ ಹೋಗ್ತಾ ಇದೀನಿ. ಸಿಸಿ, ಏನ್ ಹೇಳಿದ್ರು ನೀವ್ ಅಲ್ಲಿಗೆ ಬಂದ್ ನಿಂತೀರಪ್ಪ. ಹೌದು, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂದ ಹಾಗೆ ಆಲ್ ಟಾಪಿಕ್ಸ್ ಲೀಡ್ ಟು ಲವ್. ಹೇಗಿದೆ ನನ್ನ ಹೊಸ ಗಾದೆ? ಉಡುಪಿ ಗುಳ್ಳ ಇದ್ದಾಗಿದೆ. ಏನ್ ಹಾಗಂದ್ರೆ? ಅಂಬಟೆ ಬಜ್ಜಿ. ಅಂಬಟೆ ಬಜ್ಜಿ ಅಂದ್ರೆ ಏನ್ ಮಿಸ್ ಸೀತಾ? ಎಂತದ ನೀವು ಮಿಸ್ ಸೀತಾ ಮಿಸ್ ಸೀತಾ ಅನ್ನೋದು ಹೇಳ್ಬೇಡ ಅಂತ ಹೇಳಲಿಲ್ಲ. ಆಲ್ರೈಟ್, ಇನ್ಮೇಲೆ ಮಿಸ್ ಸೀತಾ ಅನ್ನಲ್ಲ, ಪ್ಲೇನ್ ಆಗಿ ಖಾಲಿ ದೋಸೆ ಇದ್ದಾಗೆ ಸೀತಾ ಸೀತಾ ಅಂತೀನಿ. ಓಕೆ, ಆಯ್ತು, ಹಾಗೆ ಕರೀರಿ ಮರೆ. ಇನ್ನೊಂದು ಪ್ರಶ್ನೆ ಬಾಕಿ ಇದೆ. ಎಂತದು? ನಾನ್ ನಿಮ್ಮನ್ನ ಲವ್ ಮಾಡ್ತಿರೋ ಹಾಗೆ ನೀವು ನನ್ನ ಲವ್ ಮಾಡ್ತೀರ? ಎಂತದು ನೀವು ನೀವು ಅನ್ನೋದು? ನೀವು ನೀನು ಅಂತ ಹೇಳಿ ಇಷ್ಟು ಲಿಬರ್ಟಿ ಕೊಟ್ಟಿರುವಾಗ್ಲೇ ಅರ್ಥ ಮಾಡ್ಕೋದು. ಅಲ್ಲ ಬರೀ ಸೀತಾ. ಕರೆಕ್ಟ್, ಹಾಗೆ ಹೇಳಿ ಮರೆಯರೆ. ಚಲುವನ್ನು ಕಡೆದ ದೇವನಿಗೆ ವಂದನೆ ಅಭಿನಂದನೆ. ಈ ಸೊಬಗನ್ನು ಕಂಡ ಕಂಗಳಿಗೆ ವಂದನೆ ಅಭಿನಂದನೆ. ಈ ಚಲುವನ್ನು ಕಡೆದ ದೇವನಿಗೆ ವಂದನೆ ಅಭಿನಂದನೆ. Ha 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 ha!
ಮಳೆಯು ಕರೆದಾಗ ಆರಿಸಿಕೊಳ್ಳಲು ನಾ ಬಂದೆ. ಮುತ್ತಿನ ಮಳೆಯು ಕರೆದಾಗ ಆರಿಸಿಕೊಳ್ಳಲು ನಾ ಬಂದೆ. ಆಗದಿವಾಯಿತು ನನಗೆ ಆಗದಿವಾಯಿತು ಆ ಮುತ್ತು ನಿನ್ನ ಜಕಿಲ ಕಿಲನಗೆ ಎಂದೆ. ಚೆಲುವನು ಕಡೆದ ದೇವನಿಗೆ ವಂದನೆ ಅಭಿನಂದನೆ. ಸುಂದರಿನಿ ಬಹದಾರಿಯದು ಹೂಗಳು ನಗುವ ವನವಾಯ್ತು. ಈ ಚೆಲುವನ್ನು ಕಡೆದ ದೇವನಿಗೆ ವಂದನೆ ಅಭಿನಂದನೆ. ಮಿಂಚೊಲು ಬರುವೆ ನೀನು ಮಿಂಚೊಲು ಬರುವೆ ಮಿಂಚೊಲು ಹೋಗುವೆ ಅದು ನನ್ನನ್ನು ತೊರೆಯದು. ಚೆಲುವನು ಕಡೆದ ದೇವನಿಗೆ ವಂದನೆ ಅಭಿನಂದನೆ. ಅಕ್ಕಿ ಸೊಬಗನು ಕಂಡ ಕಂಗಳಿಗೆ ವಂದನೆ ಅಭಿನಂದನೆ. ವಂದನೆ ಅಭಿನಂದನೆ ವಂದನೆ ಅಭಿನಂದನೆ. ಸಮುದ್ರರಾಜತನಯ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ.
ಆಯುಷ್ಮಾನ್ ಭವ. ಮಾವ, ಆಯುಷ್ ಜೊತೆಗೆ ಆರೋಗ್ಯನೂ ಸೇರ್ಸಿ ಹೇಳಿ. ಸರಿಯಪ್ಪ. ಆಯುಷ್ಯವಂತನಾಗಿ ಆರೋಗ್ಯವಂತನಾಗೂ ಬಾಳಪ್ಪ. ನಾನು ಪ್ರತಿದಿನ ನಿಮ್ಮ ಹತ್ರ ಬಂದು ನಿಮ್ಮ ಆಶೀರ್ವಾದ ಪಡೆದ್ರೇನೆ ಆ ದಿನದ ಆಯಸ್ಸು ಗ್ಯಾರಂಟಿ ಅಂತ ನನಗೊಂದು ನಂಬಿಕೆ. ಮಾವ, ನಮ್ಮ ಕೈನಲ್ಲಿ ಏನಿದೆ ಸುಂದರ್? ಎಲ್ಲ ಅವನಿಚ್ಛೆ. ಅವನಿಚ್ಛೆ ಹೇಗಿದೆಯೋ ಹಾಗಾಗತ್ತಪ್ಪ. ರಾಮ, ಇದು ಬಂದಿಲ್ವಾ? ಬನ್ನಪ್ಪ, ನಿನ್ನೆ ರಾತ್ರಿ ಅಂತೂ ತಿಂಗಳಿಗೆ 25 ದಿವಸ ಟೂರು ಟೂರು ಅಂತ ಅಲಿತಿರ್ತಾನೆ. ಇನ್ನು 5 ದಿವಸ ನಿನ್ನ ಜೊತೆಲಿ ಬೀದಿ ಬೀದಿ ಸುತ್ತ ಇರ್ತಾನೆ. ಇದು ಅವನ ಕೆಲಸ. ಏನ್ ಮಾಡುದು ಮಾವ, ಅವನಿಗೆ ಸಿಕ್ಕಿರೋ ಉದ್ಯೋಗ ಅಂತದ್ದು. ಇವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾನು ಅವನು ಒಳ್ಳೆ ಪದವಿಗೆ ಬರೋಕ್ ಸಾಧ್ಯ. ಯಾಕೆ ಬೇಕು ಈ ಕೆಲಸ? ಗೋಣಿಕೊಪ್ಪದ ಗೋಪಿನಾಥ್ ರಾಯರ ಮಗ 3 ತಲೆಮಾರು ಕೂತಿಂದ್ರು ಮುಗಿದಂತ ಆಸ್ತಿವಂತ. ಬೇರೆಯವ್ರ ಕೈ ಕೆಳ ಕೆಲಸ ಮಾಡ್ತಾ ಉದ್ಯೋಗದ ಹೆಸರಿನಲ್ಲಿ ಈ ಊರೂರು ಅಲಿಯೋದು ನನಗೆ ನಿಜವಾಗೂ ಇಷ್ಟ ಇಲ್ಲಪ್ಪ. ನಮ್ಮ ಮನತನದ ಗೌರವ ಏನು, ಘನತೆ ಏನು? ಕಂಡವ್ರು ಕೊಡೋ ಸಂಬಳಕ್ಕೆ ದೇಹಿಯಿಂದ ಕೈ ಚಾಚೋ ಬದಲು ಹಾಯಾಗಿ ಇರೋ ಆಸ್ತಿ ನೋಡ್ಕೊಂಡು ಸುಮ್ಗಿರ್ಬೋದು. ಹಾಗಂದ್ರೆ ಹೇಗೆ? ಹಿರಿಯರ ಆಸ್ತಿನ ಅನುಭವಿಸ್ಕೊಂಡು ಸೋಮಾರ ತರ ಮೈ ಬೆಳೆಸೋದು ಖಂಡಿತ ಒಳ್ಳೇದಲ್ಲ. ಅದಕ್ಕೆ ಬದಲು ಅವನು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋತೀನಿ ಅಂತ ಕೆಲಸಕ್ಕೆ ಸೇರಿದಾನೆ. ಇವಷ್ಟು ಅಪ್ರಿಷಿಯೇಟ್ ಮಾವ. ಏನೋಪ್ಪ, ನನಗಂತೂ ನಾನೊಬ್ಬನೇ ಮನೇಲಿ ಇದ್ದು ಇದ್ದು ಸಾಕಾಗೋಗಿದೆ ಸುಂದರ್. ಬೇಸರ ಕಳೆಯೋಕ್ಕೋಸ್ಕರ ಮನೆ ಕೆಲಸ ಅದು ಇದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಆದ್ರೆ ಹೀಗೆ ಅಂತ ಎಷ್ಟು ದಿನ ಅಂತ ಇರೋದು? ನನ್ನ ಭಾಗಕ್ಕೆ ಮಗ ಇದ್ದೂ ಇಲ್ದಾಗ ಹೋಗಿದೆಯಲ್ಲ ಮಾವ. ಒಂದು ಐಡಿಯಾ. ಏನು? ಅವನಿಗೆ ಮದುವೆ ಮಾಡಿಬಿಡಿ. ಅವನು ಇಲ್ಲದೇ ಇದ್ದಾಗ ಬೇಜಾರು ಕಳೆಯೋದಕ್ಕೆ ಮೊಮ್ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಹಾಯ ಕಾಲ ಕಳಿಬಹುದು. ಸುಮ್ಮನೆ ಹೀಗೆ ಮಾತಾಡೋದು ನಾನು ಹೊಟ್ಟೆ ಉರಿಸ್ಬೇಡ ಸುಂದ್ರ. ಯಾಕೆ ಮಾವ? ಮದುವೆ ಮಾತಾಡ್ತಿದ್ರು ಸಾಕು, ಮೆಣಸಿನಕಾಯಿ ತಿಂದವನಾಗಾಡ್ತಾನೆ. ಇಂಥದ್ದೆಲ್ಲ ಅವನು ಮದುವೆ ಮಾಡ್ಕೊಂಡ ನನ್ನ ಮನೆಗೆ ಸೊಸೆ ಮೊಮ್ಮಕ್ಕಳು ಬಂದುಬಿಟ್ರು. ಎಲ್ಲ ಕನಸು ಕಣಪ್ಪ, ಕನಸು. ಏನೋ, ಅವನ ಸ್ನೇಹಿತನಾದ ನೀನು ಈ ಮುದುಕಿನ ಮೇಲೆ ಕರುಣೆ ತೋರಿಸಿ ದಿನಾಗ್ಲೂ ಒಂದಿಷ್ಟೊತ್ತು ಮಾತಾಡ್ಕೊಂಡು ಹೋಗ್ತಿರೋದು ನನಗೆ ಅಷ್ಟು ಬೇಜಾರಾಗ್ತಿಲ್ಲ. ಹಾಗೆ ನೋಡಕ್ಕೋಯ್ತು ಅಂತಂದ್ರೆ ಅವನಿಗಿಂತ ನೀನೇ ಹೆಚ್ಚು ಕಾಲ ನನ್ನ ಜೊತೆ ಕಳಿತಿರೋದು ಗೊತ್ತಾ? ನನಗೆ 2ನೇ ಮಗನಾಗಿದ್ದೀ ಕಣೋ ನೀನು. ಎಲ್ಲ ನೀವು ಅಭಿಪ್ರಾಯ ನೋಡು ಸುಂದರ್, ನಿಮ್ಮ ತಂದೆನೂ ನಾನು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ಬೆಳೆದ ಸ್ನೇಹಿತರು, ಹಾಗೇನೆ ರಾಮು ನೀನು ಆಪ್ತ ಸ್ನೇಹಿತರು. ಮುಂದೆ ನಿಮ್ಮಿಬ್ಬರು ಮಕ್ಕಳು ಹೀಗೇ ಸ್ನೇಹಿತರಾಯ್ತು ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗೆ ಮದುವೆ ಆಗಿ ಮಕ್ಕಳಾದ ಮೇಲೆ ತಾನೆ ಈ ಮಾತು. ಈ ಜನ್ಮದಲ್ಲಿ ನನಗೆ ಮದುವೆನೇ ಇಲ್ಲ ಮಾವ. ಯಾಕೋ ಹಾಗಂತಿ? ನೀನೇನು ಯೋಚನೆ ಮಾಡ್ಬೇಡ, ನಮ್ಮ ರಾಮು ಮದುವೆ ಆಗಲಿ, ಆಮೇಲೆ ನಿನ್ನ ಮದುವೆನ ನಾನೇ ಏರ್ಪಾಡು ಮಾಡ್ತೀನಿ. ಏನ್ ಮಾವ, ನನ್ನ ದೇಹ ಸ್ಥಿತಿ ವಿಷಯ ತಿಳಿದು ಹೀಗೆ ಮಾತಾಡ್ತಿರಲ್ಲ ಅಲ್ಲ. ಸುಂದ್ರಾಂತ ಹೆಸರು ತಕ್ಕಾಗಿ ರೂಪ ಗುಣ ಎರಡೂ ಕೊಟ್ಟ ದೇವರು ದೃಷ್ಟಿ ತಗಲೀತು ಅಂತ ಹೇಳಿ ಹಾಳು ಹಾರ್ಟ್ ಡಿಸೀಸ್ ಕೊಟ್ಬಿಡ್ನಲ್ಲಪ್ಪ ನಿನಗೆ. ಅಯ್ಯೋ ಬಿಡಿ ಮಾವ, ನನ್ನ ವಿಷಯ ನಾನೇ ಯೋಚನೆ ಮಾಡುದಿಲ್ಲ. ನೀವ್ಯಾಕೆ ತಲೆ ಹಚ್ಕೋತೀರಿ? ಇರೋವರೆಗೂ ಸಂತೋಷವಾಗಿರ್ಬೇಕು, ಎಲ್ರನ್ನೂ ಸಂತೋಷ ಪಡಿಸ್ಬೇಕು, ಇದೇ ನನ್ನ ಪಾಲಿಸಿ. ಆ ಬೆಳಿಗ್ಗೆ ನನ್ ಪುರಾಣೆ ಯಾಕೆ? ಎಲ್ಲಿ ನಿಮ್ ಸುಪುತ್ರ? ಅವನಿಗೆ ಇಷ್ಟು ಬೇಗ ಎಲ್ಲಿ ಬೆಳಗಾಗತ್ತೆ? ಮೇಲೆ ಇನ್ನೂ ಮಲಗಿದಾನೆ. ಇರು, ಸ್ವಲ್ಪ ಕಾಫಿ ತಗೊಂಡು ಬಂದೆ. ಹೆಂಡತಿನ ತಪ್ಪಕೊಂಡಾಗೆ ಅಂತ ಹೇಳಿದ್ರೆ ನೀನ್ ನಿಜವಾಗ್ಲೂ ಅದೇ ಕೆಲಸ ಕಳೆದು ಬಿಟ್ಟಿದ್ಯಾ? ಇರು ಇರು,
ಅಪ್ಪ ಏನ್ ಗುಟ್ಟು ಅಪ್ಪನ ಹತ್ರ ರಟ್ಟಾದ್ರೆ ಪಶಿಶು ಹೇಳ್ಬಿಡಮ್ಮ ಹೇಳ್ಬಿಡಮ್ಮ ನನ್ ರಾಜ ಅಲ್ಲ ನೀನು ಹಾಗಾದ್ರೆ ಬಾಯ್ ಬಿಡು ಮುಚ್ಚೋ ಬಾಯಿ ನಾನ್ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡು ಹೆಸರು ರಾಮ ರಾಮ ಅಯ್ಯೋ ಆ ಹುಡುಗಿ ಹೆಸರಲ್ಲ ಅಂದ್ರೆ ಹೇಳ ಗೀತಾ ಅವನು ಯಾಕು ಸೀತಾ ಕಣು ಓಹೋ ಹಾಗಾದ್ರೆ ಊರು ಮಿಥಿಲಾನಗರವು ಮಂಕೆ ಮಂಗಳೂರು ಕಣು ಮಂಗಳೂರು ಅವ್ರ ತಂದೆ ಮೇರ್ಸಾಗಿ ಸಲ್ಲಿಸಿರೋ ಸೇವೆನ ಊರಿ ಊರೇ ಹೋಗ್ಲತ್ತಪ್ಪ
ಅವ್ರ ಜ್ಞಾಪಕಾರ್ಥವಾಗಿ ಮೂರ್ನವರೆಲ್ಲ ಸೇರಿ ಒಟ್ಟು ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸಿದಾರಪ್ಪ. ಸರ್ ಸರ್ ಅಪ್ಪ, ನೀವು ಮನಪೂರ್ವಕವಾಗಿ ಒಪ್ಕೊಂಡಿದ್ದೀರಪ್ಪ. ಹೌದಾ? ಒಟ್ಟಿನಲ್ಲಿ ಸಂತೋಷವಾಗಿದ್ದರು ಸರ್. ಕಂಗ್ರ್ಯಾಚುಲೇಷನ್ಸ್ ಸಾರಿ. ಅದಿರ್ಲಿ, ಟೈಮ್ ವೇಸ್ಟ್ ಮಾಡ್ಬಿಡ, ಮೊದಲು ಮಾವ ಹೇಳಿದ ಕೆಲಸ ಮಾಡೋ. ಹ್ಮ್, ಕಮಾನ್ ಗೋನ್. ಮಾವ ಅವ್ನು ಕೇಳಿದ ತಕ್ಷಣ ಮರು ಮಾತಾಡದೆ ಮದುವೆಗೆ ಒಪ್ಕೊಂಡ್ಬಿಟ್ರಲ್ಲ, ನಂಗೆ ತುಂಬಾ ಆಶ್ಚರ್ಯ. ಏನ್ ಮಾಡ್ಲಪ್ಪ, ನಾನ್ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊ. ಇವ್ರ ಕಳ್ತನದಿಂದ ಮದುವೆ ಮಾಡ್ಕೊಂಡ್ಬಿಟ್ರೆ ಊರೂರೇ ಗುಲ್ಲಾಗ್ಬಿಡುತ್ತಲ್ಲಪ್ಪ, ಮನತನದ ಗೌರವ ಮಣಪಾಲಾಗ್ಬಿಡುತ್ತಲ್ಲೋ. ಅಥವಾ ನಾನು ಒಪ್ಪಿಲ್ಲ ಅಂದ್ಬಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳಿಗಳಾಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ? ಇರೋ ಒಬ್ಬ ಮಗನ್ ಕಳ್ಕೊಂಡು ಬಾಯಿ ಮಣ್ಣಾಕೊಂಡು ಯಾವ ನರಕ ಹೋಗ್ಲೋ? ಅದಕ್ಕಿಂತ ಇದೇ ಮೇಲು ಅಲ್ವೇ? ಹೌದು ಮಾವ, ವೆಲ್ ಸೆಟ್ ಮಾವ. ಇನ್ನೇನು ವಾಲ್ಗಾವದ ಒಂದೇ ಬಾಕಿ.
ಏನಾಯ್ತು? ಏನಿಲ್ಲ ಬಾಬಾ, ಪಾಕೆಟ್ ಪೆಂಡಿಂಗ್ ಇದೆ, ಇಲ್ಲಾಂದ್ರೆ ಕಳ್ಕೊಯ್ತಾರೋ ಅಂತ ಹುಡುಕ್ದೆ ಅಷ್ಟೇ. ಅಷ್ಟೇನಾ? ಹೌದು ಬಾಬಾ. ನೀನು ಎದೆ ಮೇಲೆ ಕೈ ಇಟ್ಕೊಂಡಿದ್ ನೋಡಿ ಏನಾಗೋಯ್ತಪ್ಪ ಅಂತ ಹೆದರ್ಬಿಟ್ಟೆ ನಾನು. ಎಷ್ಟು ಬೆವರು ಬಿಟ್ಟಿದ್ಯಪ್ಪ, ಆಯಾಸ ಮಾಡ್ಕೊಳಪ್ಪ ನೀನು. ಏನಿಲ್ಲ ಮಾಮ, ಹೆಲ್ತ್ ಚೆನ್ನಾಗಿಲ್ಲ ನೀನು. ಅದಿರ್ಲಿ, ರಾಮು ಹನಿಮೂನ್ ಮುಗಿಸ್ಕೊಂಡು ಊರಿಂದ ಎಷ್ಟೊತ್ತಿ ಬರ್ತಾನಂತೆ ಅವನ ಹೆಂಡತಿನ ಕರ್ಕೊಂಡು. ಅದ್ಯಾಕ ಬಾಬಾ, ಅವನ ಹೆಂಡತಿ ಅಂತ ಹೇಳ್ತೀರಿ? ನನ್ ಸೊಸೆ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಳಿ. ಆ ಹೇಗೆ ಹೇಳಿದ್ರಿ? ಅವನ ಹೆಂಡತಿ ಅಂತಂದ್ರೆ ನನ್ ಸೊಸೆ ಅಂತಾನೆ. ಇರ್ಬೋದು ಮಾವ, ಆದ್ರೆ ನೀವ್ ಆ ರೀತಿ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಈ ಮದುವೆ ನಿಮ್ಗೆ ತಿಳಿದೇ ನಡೀತೋ ಅಥವಾ ನಿಮ್ಗೆ ಇಷ್ಟವಿಲ್ಲದೆ ನಡೀತೋ ಅಂತ ತಿಳ್ಕೊತಾರೆ. ಅವನ ಹೆಂಡತಿ ಅಂತ ಹೇಳಿ ಈ ಮದುವೆಯಿಂದ ನಿಮ್ ಸಂಬಂಧ ಬೇರೆ ಮಾಡಿ ಯಾಕೆ ಮಾತಾಡ್ತೀರಿ? ನಾವೇನು ಸಂಬಂಧ ಬೇರೆ ಮಾಡಿ ಮಾತಾಡ್ತಿಲ್ವಲ್ಲಯ್ಯ, ನೀನೇನನ್ನು ಕಲ್ಪನೆ ಮಾಡ್ಕೋತಾ ಇದೀಯ ಅಷ್ಟೇ. ಹಾಗಿದ್ರೆ ನಂಗೆ ಸಂತೋಷನೇ ಮಾವ. ರಾಮು ನಿಮ್ ಮಗ, ಅದಿರ್ಲಿ, ಈ ಮದುವೆಗೆ ನೀವೇ ಒಪ್ಪಿಗೆ ಕೊಟ್ಬಿಡು, ಇವಾಗ ಒಂಥರ ಮಾತಾಡ್ತಿರ್ಲ ಸರಿನೋ? ನೋಡು ಸುಂದರ್, ನನಗ ಆ ಹುಡುಗಿ ವಿಚಾರದಲ್ಲಿ ಏನು ವಿರೋಧ ಇಲ್ಲ. ಯಾಕೆ ಅಂತಂದ್ರೆ ಆ ಹುಡುಗಿ ವಿಚಾರ ನನಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲದವ್ರ ಹತ್ರ ವಿರೋಧ ಬೆಳೆಸೋದ್ರಲ್ಲಿ ಏನಪ್ಪ ಅರ್ಥ ಇದೆ? ನನಗೇನು ಬೇಸರ ಅಂತಂದ್ರೆ ಸುಂದರ್, ರಾಮು ನನ್ನ ಮಾತಂತೆ ನಡೆದಿದ್ರೆ ಆ ಹುಡುಗಿ ಮನತನ ಕುಲ ಗೋತ್ರ ನಾಲ್ಕು ದಿನದ ಹತ್ರ ವಿಚಾರಿಸಿ ತೃಪ್ತಿ ಆಗಿದ್ರೆ ನಾನೇ ಮುಂದೆ ನಿಂತು ನಿಶ್ಚಯ ಮಾಡ್ತಿದ್ದೆ. ಏನೂ ಇಲ್ಲದೆ ಅದೇ ಹುಡುಗಿನ ಮದುವೆ ಹೋಗ್ಬೇಕು ಅಂತ ಆಟ ಆಡಿದ್ರೆ ನಾನೇನ್ ಮಾಡ್ಲಿ? ಒಪ್ಕೊಳ್ಳೇಬೇಕಾಯ್ತು. ಆ ಹುಡುಗಿ ಹೇಗೇನೋದು ಹೋಗ್ತಾ ಹೋಗ್ತಾ ತಾನೇ ಗೊತ್ತಾಗೋದು. ಅವ ನಿಮ್ ಮಗ ಸೊಸೆ ಬಂದಾರ ಅಂತ ಕಾಣುತ್ತೆ, ಬನ್ನಿ. ಬಲಗಾಲು ಒಳಗಡೆ ಇಟ್ಕೊಂಡು ಬಾಮ. ಮನೆ ಸೊಸೆ ಮೊದಲ ಸರಿ ಮನೆ ಒಳಗೆ ಕಾಲಿಟ್ಟಿದ್ದೀರಾ? ಸಂತೋಷವಾಗಿ ಬಾಳ್ತೀನಿ. ರಾಮು, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ, ಟ್ರೈನ್ ಕರೆಕ್ಟ್ ಆಗಿ ಬಂದ್ಬಿಟ್ಟಿದೆ. ಏನ್ ಸಂತೋಷ ಪಟ್ಟಿರಾ? ನಿಮ್ಮನೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ವಾಟ್ ಇಸ್ ದಿಸ್? ಕಮಾನ್. ನಾನು ಸರಿಯಾಗಿ ಹೇಳ್ತಿದ್ದೆ, ಆದ್ರೆ ವೈಫ್ ಇದಾರಲ್ಲ ಅಂತ ಸುಮ್ಮನೆ ಇರ್ಬೇಕಾಯ್ತು. ಅದ್ರಲ್ಲಿ ನಿನ್ ಹೆಂಡತಿನ ನಾನು ಅಫೆಕ್ಷನೇಟ್ ಆಗಿ ಅತ್ತಿಗೆ ಅಂತ ಕರೀಲೋ, ಇಲ್ಲ ಅಭಿಮಾನದಿಂದ ಭಾಗ್ಯ ಅಂತ ಕರೀಲೋ, ಇಲ್ಲ ಸ್ಟೈಲ್ ಆಗಿ ಮಿಸಸ್ ರಾಮನಾಥ್ ಅಂತ ಕರೀಲೋ? ಏನು ಬೇಡಪ್ಪ, ಸಿಂಪಲ್ ಆಗಿ ಕ್ಲೀನ್ ಆಗಿ ಸೀತಾ ಅಂತ ಕರೀನೇ ಸಾಕು. ಏನ್ ಸೀತಾ? ಇದೇನಪ್ಪ ನೀರು ತಗೊಂಬಂದ್ಬಿಟ್ರಿ? ನೀನ್ ಹೆಂಡತಿ ತರ್ಬೇಕಾಗಿತ್ತೇನಪ್ಪ? ಬರೀ ಏನೇ ಕೊಡ ನೀನು, ನನಗಲ್ಲ ನಿಮ್ ಮೂರ್ತಿ ಸ್ವಲ್ಪ ತಂಪು ಮಾಡ್ತೀನಿ. ಇರ್ಲಿ ಇರ್ಲಿ, ಥ್ಯಾಂಕ್ ಯು. ಒಂದ್ ನಿಮಿಷ ಬಂದೆ. ತಗೊಳ್ಳೋ, ಯಾಕೆ ಹೆದರ್ತಿ? ತಗೊಳ್ಳೋ, ಮದುವೆ ಮುಂದೆ ಮುಂದೆ ಹೆದರ್ತಿಯಲ್ಲೋ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಸೀತಾ, ಈ ಮನೆ ಸೊಸೆಯಾಗಿ ಮೊದಲ ಸರಿ ಕಾಲಿಟ್ಟಿದ್ರಿ, ಈ ಸವಿದಿಂದ ನೆನಪಾಗಿ ನನ್ನ ಚಿಕ್ಕ ಹುಡುಗರೇ ದಯವಿಟ್ಟು ತಗೊಳ್ಳಿ. ತಗೊಳ್ಳಿ. ಅಂದಾಗೆ ರಾಮು, ನಿಮ್ಮನ್ನ ಫೆಲಿಸಿಟೇಟ್ ಮಾಡೋದಕ್ಕೆ ನಾ ಫ್ರೆಂಡ್ಸ್ ಎಲ್ಲ ಸೇರಿ ಭಾನುವಾರ ಒಂದು ಪಾರ್ಟಿ ಅರೇಂಜ್ ಮಾಡ್ತೀವಿ, ನೀವು ಖಂಡಿತ ಬರ್ಬೇಕಪ್ಪ. ಯಾಕ್ರಿವೆಲ್ಲ ತೊಂದರೆ ತಗೊಳ್ತಿದ್ದೀರಿ? ಇದ್ರಲ್ಲಿ ತೊಂದರೆ ಏನೋ ಬಂತು? ಇಟ್ಸ್ ಅ ಪ್ಲೆಜರ್ ಕಣೋ. ಓಕೆ, ನೀವು ಕರೆಯೋದು ಹೆಚ್ಚು, ನಾವು ಬರೋದು ಹೆಚ್ಚು.
ಗೊತ್ತಾಗಿದೆ. ರಾಮ ಸೀತಾ ತುಂಬಾ ಬುದ್ಧಿಗೂಸ್ತಂಗ. ಅಮ್ಮ ಸೀತಾ, ರಾಮ ಸೀತರ ಪಕ್ಕದಲ್ಲಿದ್ದಲ್ಲ ಲಕ್ಷ್ಮಣ, ಅದೇ ಮಾವನು. ಈ ಮನೆಗೆ ಎರಡನೇ ಮಗ ಇದ್ದ. ಕರೆಕ್ಟ್. ಅಯ್ಯೋ ನನ್ ಕೊರೋನಾ ಸಾಕು ಮಾವ, ಊರಿನಿಂದ ಬಂದಿದ್ದಾರೆ, ಹೊಟ್ಟೆ ತಾಳ ಹೊಡಿತಾ ಇರುತ್ತೆ. ನಡೀರಿ ಊಟಕ್ಕೆ. ಎಲೆ ಹಾಕಿ ನೋಡಿ. ಏನ್ ಇವತ್ತಿನ ಸ್ಪೆಷಲ್? ವಾಂಗಿ ಬಾತ್, ಕೇಸರಿ ಬಾತ್, ಬಗಾಳ ಬಾತ್, ಆಮೋಡೆ, ತವ್ವೆ, ಚಿತ್ರಾನ್ನ, ಗಸಗಸೆ ಪಾಯಸ. ಲೇ ಸುಂದರ, ನೀನ್ ಅಲ್ಲಿ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋದ್ ಬಿಟ್ಟು ಹೋಟೆಲ್ ಇಟ್ಟಿದ್ರೆ ಹೋಟೆಲ್ ಮ್ಯಾಗ್ನೆಟ್ ಆಗ್ಬೋದಾಗಿತ್ತು. ಸರಿ, ಯಾರು ಮಾಡಿದ ಅಡಿಗೆ? ಯಾರ್ಯಾದ್ರಲ್ಲಿ ಸಕ್ಕರೆ ಕಮ್ಮಿ ಆಗಿದ್ಯೋ ಅದೆಲ್ಲ ಮಾವ ಮಾಡಿದ್ದು. ಅವರು ಡಯಾಬಿಟಿಕ್ ಪೇಷಂಟ್. ಯಾರಾದ್ರಲ್ಲಿ ಉಪ್ಪು ಕಡಿಮೆ ಇದೆಯೋ ಅದೆಲ್ಲ ನೀನ್ ಮಾಡಿದ್ದು, ಹಾರ್ಟ್ ಪೇಷಂಟ್. ಸರಿ, ಒಟ್ಟಿನಲ್ಲಿ ನೀವ್ ಮಾಡಿದ ಅಡಿಗೆ ಪತ್ತಿದ ಊಟ ಅನ್ನಿ. ಸಾಕ್ ನಿಲ್ಸೋ, ನಿಮ್ಗೇನೋ ಮಹಾ ರುಚಿ ಗೊತ್ತಾಗೋಕೆ. ಅಮ್ಮ ಅವ್ರ ಪಕ್ಕದಲ್ಲಿ ಇದ್ದಾಗ ಮಾಡಿದ ಅಡಿಗೆ ಎಲ್ಲ ಸಿಹಿನೆ. ಸರಿ, ಕೈಕಾಲು ತೊಳ್ಕೊಂಡು ಬನ್ನಿ, ನಾ ಎಲೆ ಹಾಕ್ತೀನಿ. ನೀನೇ ಕಾಫಿ ಮಾಡಿದೇನಮ್ಮ? ಆಯ್ತು ಮಾವ, ನಿಮ್ಮ ಮನೆತನದ ಗೌರವಕ್ಕೆ ಕಳಂಕ ತರುವುದಿಲ್ಲ ಅಂತ
ನಾವು ಭರವಸೆ ಕೊಡ್ತೇವೆ. ಸಾಕಮ್ಮ, ನನಗಷ್ಟು ಸಾಕಮ್ಮ. ನೋಡು, ತಲತಲಾಂತರದಿಂದ ಈ ಮನೆಗೆ ಹೆವಿ ಸೊಸೆಯಾಗಿ ಬರೋಣ ಹಾಕೊಳ್ತಿದ್ದು ಒಡವೆ. ಇದನ್ನ ಜೋಪಾನವಾಗಿ ಇವತ್ತು ನಿಮ್ಮಿಬ್ಬರು ಫೋಟೋ ತೆಗೆಸೋದಕ್ಕೆ ಏರ್ಪಾಡು ಮಾಡ್ತೀನಿ. ಹೋಗಿ ನಮ್ಮ ಸಂಪ್ರದಾಯದಂತೆ ಇದನ್ನೆಲ್ಲ ಕಟ್ಕೊಂಡು. ಯಾರು? ಏನ್ ಶಿವಪ್ಪನವ್ರೆ ಡಬ್ಬ ತಂದಿದ್ದೀರಿ? ಯಾರ ಫೋಟೋ? ಚಿಕ್ಕೇಜ್ ಮಾಡಿದ್ದು ಫಿಲ್ಮ್ ಇದೆಯಾ? ಏನ್ ಸ್ವಾಮಿ, ನನ್ನೇ ಅಟ್ಕಸ್ಬೇಕು ಅಂತ ಹೇಳ್ಕೊಟ್ರ ಸ್ವಾಮಿ? ಈ ಕಸಬ ನಾನೇನ್ ಹೊಸಬ್ರೆ? ಈ ವಂಶದ ಫೋಟೋ ಎಲ್ಲ ನಮ್ಮ ವಂಶರೇ ತೆಗಿತಾ ಇರೋದು. ಈ ಯಜಮಾನರ ತಂದೆಯವರು ದೊಡ್ಡ ಯಜಮಾನರು, ಅವ್ರ ಮದುವೆ ಫೋಟೋನ ನಮ್ಮ ತಂದೆಯವರು ತೆಗೆದ್ರು. ಈ ಯಜಮಾನರ ಮದುವೆ ಫೋಟೋನ ನಾನ್ ತೆಗೆದೆ. ಈ ಚಿಕ್ಕ ಯಜಮಾನರ ಫೋಟೋನ ತೆಗಿತಾನೆ ಇದೀನಲ್ಲ ಸ್ವಾಮಿ. ಓಹೋಹೋ, ಹೀಗೆ ಸ್ವಲ್ಪ ದಿನ ಸ್ಟ್ರಾಂಗ್ ಆಗಿದ್ರೆ ಈ ಚಿಕ್ಕ ಯಜಮಾನರ ಮಗ ಮರಿ ಯಜಮಾನರ ಮದುವೆ ಫೋಟೋನು ತೆಗೆದು ಬಿಡ್ತೀರಾ ಅನ್ನಿ. ಶಿವ ಕಂಡ್ಬಿಟ್ ನೋಡಿದ್ರೆ ಯಾಕೆ ಆಗ್ಬಾರ್ದು ಹೇಳಿ? ನಾನಿಲ್ದೇ ಹೋದ್ರೆ ನನ್ನ ಮಗ ಆದ್ರೂ ತೆಗಿತಾರೆ. ಸರಿಯಪ್ಪ, ಇದು ಒಳ್ಳೆ ಪರಂಪರೆ ಫೋಟೋ ಸರ್ವಿಸ್. ಏನು ಏನು ಒಂದು ಗಲಾಟೆ? ಬೇಗ ಫೋಟೋ ಮುಗಿಸಿ ಪಾರ್ಟಿಗೆ ಹೋಗ್ಬೇಕಲ್ಲ. 7 ಗಂಟೆಗೆ ತಾನೇ ಪಾರ್ಟಿ, ಏನು 5 ಗಂಟೆಗೆ ಏನೋ ಸರ? ಈಗಿಂದ ಪ್ರೆಷರ್ ಕೊಟ್ರೆ ತಾನೇ ಮಾವ ಹೆಂಗಸರು ಹೊತ್ತು ಸರಿಯಾಗಿ ರೆಡಿ ಆಗೋದು? ಅವ ನೀವು ಖಂಡಿತ ಬಂದ್ಬಿಡಿ. ನಾನು ಯಾಕಪ್ಪ, ನೀವು ನೀವು ಹುಡುಗರು ಸಂತೋಷವಾಗಿರೋ ಒಳ್ಳೆ ಶಿವ ಪೂಜೆ ಕರಡಿ ಬಿಟ್ಟಾಗಿ ಮುದುಕಾಯ ಅದಕ್ಕೆ. ಸರಿ ಹೋಯ್ತು, ನಾವೇನೋ ನಿಮ್ಮನ್ನ ಯುವಕರು ಅಂತ ತಿಳ್ಕೊಂಡಿದೀವಿ, ನೀವು ನಿಮ್ಮನ್ನೇ ಮುದುಕರು ಗ್ರೂಪ್ ಸೇರಿಸ್ತಾ ಇದ್ದೀರಾ? ಹೋಗ್ಲಿ ಬಿಡಿ. ಏನು ವಿಶೇಷ ಪಾರ್ಟಿ ಒಳಗೆ? ಅದೇ ಮಾಮೂಲು ನೀನು ಆಡ್ತಿ. ಸುವ್ವಿ ಅಂದ್ರೆ ಒಣಕೆ ಕೊಡಕ್ ಸಾಧ್ಯ ಮಾವ, ನಾನ್ ಹಾಡಿದ್ರೇನೆ ಪಾರ್ಟಿ ಪೂರ ಆಗತ್ತೆ ಅಂತ ಎಲ್ಲಾರ ತಿಳ್ಕೊಂಡಿದ್ದಾರೆ. ನಾನ್ ಬೇಡ ಅಂದ್ರೂ ಯಾರು ಬಿಡೋದಿಲ್ಲ. ಏನ್ ಮಾಡ್ಲಿ ಹೇಳಿ ರಾಮ? 5 ಗಂಟೆ ಆಯ್ತು ಬಂದ್ರು, ಕತ್ಲಾಗೋಗುತ್ತೆ, ಆಮೇಲೆ ಫೋಟೋ ತೆಗ್ಸಕ್ಕಾಗಲ್ಲ. ಸ್ವಲ್ಪ ಹೋಗಿ ಕರ್ಕೊಂಡ್ ಬಾಪು. ಬೇಗ ನೀವು ಕರ್ದೇನೆ ಬರ್ದಿಲ್ಲ, ನಾನ್ ಕರ್ದೆ ಬರ್ತಾ ಇದ್ದೀನಿ. ಸರಿ ಶಿವಪ್ಪನವ್ರೆ. ಹಾ ಹಾ, ದೊರೆ ಬಾರೋ, ಒಳ್ಳೆ ದರ್ಬಾರ್ ಪಕ್ಷಿ ಇದ್ದಾಗಿದೆಯಾ ಕಣೋ? ಬಾರಪ್ಪ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಲನು ಕಲಕಲ ಮಾಡುತ್ತ ಭಾಗ್ಯದ ಲಕ್ಷ್ಮಿಯೇ ಬಾರಮ್ಮ ನಮ್ಮಮ್ಮ ಬಾರಮ್ಮ ಭಾಗ್ಯದ ಲಕ್ಷ್ಮಿಯೇ ಬಾರಮ್ಮ. ಬದಿಗೆ ಬದಿಗೆ ಒಡವೆ ಬಾರ ತಿಳಿದೇ ಕಳೆಕ್ ಬಿಟ್ಟ ಮಹಾಲಕ್ಷ್ಮಿ ಮಾಮ ಮಾಮ ಸೌಭಾಗ್ಯ ಲಕ್ಷ್ಮಿ ಬರ್ತಾ ಇದ್ದಾರೆ ನೋಡಿ. ಸಾಕ್ ಸುಗ್ಗಿರಪ್ಪ, ನೋ ಎಳಪೆ. ಈ ತರ ಉಡುಪು ಹಾಕೊಳ್ಳೋದ್ರಲ್ಲಿ ಇರೋ ಮರ್ಯಾದೆ ನಿನಗೇನೋ ಗೊತ್ತು. ಇನ್ ಕಾಲದವ್ರು ನೀವು ಹಾಕೊಳ್ತಿರಲ್ಲ, ಕೂತ್ರೆ ಫರ್ ಅಂತ ಹರಿಯೋ ಕೊಳವೆ ಸೆರಾಯಿ, ಅದು ಒಂದು ಉಡುಪೆ ಅಪ್ಪ. ಅಯ್ಯೇ, ಅವನೇನೋ ಮಾತಾಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಗೊತ್ತಾಯ್ತು. ಜಾನು ಬಾರೋ, ದೊರೆ ಬಾರೋ, ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ. ಕೋಡಿಗುಪ್ಪಲ್ ಗೋಪಿನಾಥರಾಯ ಮಗ ಶ್ರೀ 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 ರಾಮನಾಥರಾಯರಿಗೆ ಪ್ರಾಕ್ ಗೋಬರಾಕ್. ಆ ಕಡೆ ಇಲ್ಲ, ನೀನೇ ಕಡೆ ಅಮ್ಮ, ವಾಮಭಾಗ್ಯ ಈ ಕಡೆ ನೀನ. ಇದೆಲ್ಲ ಕಾಣ್ಬೇಕಣೆ. ನೆಟ್ಟಿನ ಇಬ್ರು ನೆಟ್ಟಿ ಕೂತ್ಕೊಂಡು ನಟ್ಟಿ ಕೈ ಕೈ ಹೀಗೆ. ಹೊತ್ತಾಯ್ತು, ಲೈಟ್ ಹೋಗ್ತಿದೆ. ಶಿವಪ್ಪನವ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಡು. ಅಮ್ಮ ಸೀತಮ್ಮ ಕ್ಯಾಮ್ರಾದಲ್ಲಿ ಹುಲಿ ಏನಿಲ್ಲ, ಸ್ವಲ್ಪ ನಗರಿ ಪರವಾಗಿಲ್ಲ. ಸರಿಯಾಗಿ ಕೂತ್ಕೊಳೋ ವಿರಾಟ್ ರಾಯ, ಸರಿ ಕೂತ್ಕೊಳ. ಅಪ್ಪ ಇವನು ಆಚೆ ಕಳ್ಸಿ ನಗ್ಬಾರ್ದಮ್ಮ. ಆಗಿಲ್ಲ, ಏನ್ ಮಾಡಕ್ಕಾಗತ್ತೆ, ಕಚ್ಚೆ ಪಂಚೆ ಊಟ ಅಭ್ಯಾಸ ಇಲ್ಲ ನನ್ಗೆ. ಅಯ್ಯೋ ಈ ತವಸ್ಥೆ ಬಿಟ್ಟು ಯಾಕೆ ಮಾವ ಒಳ್ಳೆ ಹೋಗಿರ ಅಂತ ಫೋಟೋ ತೆಗಿಸ್ತಾ ಇದ್ದೀರಾ? ನನಗೆ ಬೇಕು, ನೀನು ಬಾಯ್ ಮನ್ಸು ತುಂಬಿಗಿರ. ಒಳಗೆ ಹೋಗಿ ನಮ್ಮ ಅಪ್ಪಂದು ನಮ್ಮ ಅಜ್ಜನ ಫೋಟೋ ಹೋಗಿ ನೋಡೋ. ನಾನು ನಮ್ಮ ಅಜ್ಜ ಇದಾಗಿದ್ದೀನಿ ಅಂತ ನಮ್ಮ ಅಪ್ಪ ಇಷ್ಟು ಕಷ್ಟಪಟ್ಟು ಫೋಟೋ ತೆಗಿಸ್ತಾ ಇದ್ದಾರೆ. ಅದಕ್ಕೆ ಯಾಕೋ ಇಷ್ಟು ಕಷ್ಟ, ನಿಮ್ಮ ಅಜ್ಜನ ಫೋಟೋನ ಇನ್ನೊಂದು ಕಾಪಿ ತೆಗೆದು ಹಾಕ್ಬಿಡೋದು. ಅವನೇನು ನನ್ನ ಹೆಂಡತಿ ನಮ್ಮ ಅಜ್ಜಿ ತಂಗಿಲ್ಲ, ಈ ಫೋಟೋಗೋಸ್ಕರ ಒಂದು ಮುದ್ಕಿನ ಮಾಡ್ಕೋಬೇಕಾಯ್ತು. ಲೈಟ್ ಹೋಗ್ತೀವಿ ಅಂತಂದ್ರೆ ಏನೋ ನೀನು ಬರಕ್ಕೆ ಕಡೆ ಕುತ್ಕೊಳಪ್ಪ. ಗೊತ್ತಾಯ್ತು, ಕುತ್ಕೊಳಪ್ಪ. ಅದೇ ಬತ್ತಿ, ಅದೇ ಬತ್ತಿ, ಸರಿಯಾಗಿ ಕೂತ್ಕೋ. ಎಂತದಿದು ಎಲ್ಲ ಸರ್ ಮಾಡ್ಕೊಳ ಅಪ್ಪ ಡಾಲರ್. ಹಾ ಹಾ, ಕಾಣಿಸ್ಲಿ ಕಾಣಿಸ್ಲಿ. ಇಬ್ರು ಸ್ವಲ್ಪ ಎಡಗಡೆಗೆ ಬನ್ನಿ ಅಮ್ಮ, ಇನ್ನ ಸ್ವಲ್ಪ ಬನ್ನಿ, ಇನ್ನೊಂದು ಸ್ವಲ್ಪ ಬನ್ನಿ. ಹೇಳಿ ಹೇಳಿ ರಾಮೋ, ನಿಮ್ ತಾತ ಫೋಟೋ ಕೂತಿದ್ ಸೋಫಾನ ಇದೇನಾ? ಅವ್ರ ತಾತ ತಾತ ಕೂತಿದ್ದು ಇದೇನಾ? ಶಿವಪ್ಪ ಮೆತ್ತಿ ಕೂತ್ಕೊಳ್ಳಿ.
ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗುವು ಬರಲಿ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚಿಲ್ಲಿರಲಿ ಹರುಷ ಬೆಳಗಿರಲಿ ಬೊಲವ ಹಣತೆ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ ಸಿರಿತನದ ಸಿಹಿಯೋ ಬಡತನದ ಕಹಿಯೋ ನಿಮಗೆಂದು ಒಂದೇ ಇರಲಿ ಸಮನಾದ ಪ್ರೀತಿ ತೋರುವುದೇ ರೀತಿ ಬಿರುಗಾಳಿ ಏನೇ ಬರಲಿ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸೀತಾ 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 ಅಂದೆ ಒಂದ್ ಹ್ಯಾಪಿ ನ್ಯೂಸ್ ನನಗೆ ಪ್ರಮೋಷನ್ ಸಿಕ್ತು ನಿಜವಾಗ್ಲೂ ನಾನೀಗ ರೀಜನಲ್ ಸೇಲ್ಸ್ ಆಫೀಸರ್ ಗೊತ್ತಾ ಎಲ್ಲ ನಿರ್ತಾಳ್ಗಳ ಸೀತಾ ಅದೆಲ್ಲ ಬರೀ ಸುಳ್ಳು ಕಷ್ಟಪಟ್ಟು ದುಡ್ದಿದ್ದೀರಾ ಅದ್ರ ಪ್ರತಿಫಲ ಇದು ಹೋಗ್ಲಿ ನಾನೀ ಶುಭ ಸಮಾಚಾರ ತಂದಿದ್ದಕ್ಕೆ ನೀನೇನ್ ಬಹುಮಾನ ಕೊಡ್ತೀಯಾ ನನಗೆ ನಾನು ಆಗ್ಲೇ ಕೊಟ್ಟಿದ್ದೀನ್ರಿ ಸುಳ್ಳು ಹೇಳದ್ ಬೇರೆ ಕಲ್ತಿದ್ಯಾ ನೀನು ಸುಳ್ಳು ಹೇಳ್ತೀನಿ ಯಾಕಿಲ್ಲ ನಿಮ್ಗೆ ಇಲ್ಲ ಬನ್ನಿ ಸೀತಾ ನನ್ ಸೀತಾ ಮಗನ ತಾಯಾಗ್ತಾಳೆ ವಂಡರ್ಫುಲ್ ಅಪ್ಪ
ನನಗೆ ಎಷ್ಟು ಸಂತೋಷ ಆಗುತ್ತಂದ್ರೆ ಮೇಲೆ ಕಾರಿ ಸೀಲಿಂಗ್ ನಿಲ್ಕೊಂಡು ಹಾಗೆ ಕೆಳಗಿಳಿದ್ ಬಿಡೋಣ ಅನ್ಸುತ್ತೆ. ಸೀಲಿಂಗ್ಗೆ ಬಂತೇನೋ ಅನ್ಕೊಂಡೆ, ಹಾಗಿಲ್ಲಾರೆ ಮಾಡ್ಬಿಟ್ಟಿರಾ, ಕಾಲು ಮುರ್ಕೊಂಡ್ರೆ ನನ್ ಗತಿ? ನೀನಿದೆಯಲ್ಲ ನರ್ಸಮ್ಮ ಬೆಂಡೆ ಕಟ್ಟಲಿಕ್ಕೆ, ಇದೊಂದು ಕರೆಕ್ಟ್ ಆಗಿ ಮಾತಾಡ್ಬಿಟ್ರಪ್ಪ ನೀವು. ನೋಡಿ ಆಮೇಲಾದ್ರೆ ಮನೇಲಿ ಇರ್ತೀರಿ ತಾನೆ ನೀವು? ಅದ್ ಸರಿಂದ್ರೆ ನಿಮ್ ಈ ಹೊಸ ಕೆಲಸದಲ್ಲಿ ಊರೂರು ಸುತ್ತದೆ ಮನೇಲಿ ತಾನೆ ಇರ್ತೀರಾ? ಎಲ್ ಬಂದ್ ಸೀತಾ, ಇಷ್ಟು ದಿನ ಮೈಸೂರು ಸ್ಟೇಟ್ ಮಾತ್ರ ಸುತ್ತಾಯ್ತೆ, ಈಗ ಸೌತ್ ಇಂಡಿಯಾ ಪೂರ ಟೂರ್ ಮಾಡ್ಬೇಕಾಗುತ್ತೆ. ಹೋದ್ರೆ ಎರಡ್ ಮೂರ್ ತಿಂಗಳಾದ್ರೂ ಆಗುತ್ತೆ. ಅಷ್ಟ್ ದಿನ ಬಿಟ್ಬಿಟ್ಟು ಯಾಕೆ ಊರಿಗೆ ಹಿಂತಿರ್ಬೇಕು? ಅಲ್ಲಿ ಸುತ್ತಾನೆ ಇರಿ, ಪ್ರಯಾಣದ ಆಯಸ್ಸನ್ನಾದ್ರೂ ತಪ್ಪೋಗುತ್ತೆ. ಕೋಪಿಸ್ಕೋಬೇಡುವೆ, ಇಂಥ ಕೆಲಸ ಅಂದ್ಮೇಲೆ ಟೂರ್ ಹೋಗ್ಬೇಕಾದ್ರೆ ಹೇಗೆ? ನೀನೇ ಹೇಳು. ನೀವೇನೋ ಶೋಕ್ ಆಗಿ ಊರಿಗೆ ಹೊರಟೋಗ್ತೀರಾ, ಕೆಲಸದ ದರದಲ್ಲಿ ನಿಮ್ಗೆ ಬೇಜಾರೇ ಗೊತ್ತಾಗಲ್ಲ. ನೀವೇ ಹೇಳಿದ್ರೆ ನನಗೊಬ್ಳೆ ಕೂತು ಇಲ್ಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಎಷ್ಟೊಂದ ಹೊಲಿಗಾಗ್ಲಿ ಎಷ್ಟೊಂದ ಓದ್ಲಿ, ನೀವೇ ಹೇಳಿ. ನೀನ್ ಹೇಳುದು ಸರಿ ಅನ್ನು. ಪಾಪ, ಈ ಮನೆಯ ನಾಲ್ಕು ಗೋಡೆ ಬಗ್ಗೆ ಕುಳ್ಕೊಂಡು ಹಿಟ್ಟೇ ನಿಮಗೂ ಬೇಜಾರು. ಒಂದ್ ಐಡಿಯಾ ಸೀತಾ, ನಮ್ ಸುಂದ್ರು ಈ ಊರಿನ ಅನಾಥಾಲಿ ಒಂದಕ್ಕೆ ಪೋಷಕನಾಗಿದ್ದಾನೆ. ಅವನು ಹತ್ತಾರು ಕಡೆ ಸಂಘ ಸಂಸ್ಥೆಗಳಿಗೆ ಮೆಂಬರ್. ಅವನ ಹತ್ರ ನಾನು ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ಪರಿಚಯ ಮಾಡ್ತಾನೆ. ಮತ್ತೆಲ್ಲ ಅಮ್ಮ ಅವ್ರಿಗೆ ಬೇಜಾರು, ಸರಿ ತಾನೆ? ಎಂಥ ತಪ್ಪು? ತಪ್ಪು ಎಂಥ ತಪ್ಪು? ಇನ್ನೆಂತದ್ದು ರೀ ನೀವು ಹೇಳೋದು? ಹೀಗೆಲ್ಲ ಮಾಡಿದ್ರೆ ಮಾವನವ್ರು ಸುಮ್ಮನಿರ್ತಾರೆಯೇ? ಏನಂತಾರೆ ಏನಂತಾರೆ ಏನು ಹೇಳಲ್ಲ, ಅವ್ರು ಹೇಳೋ ರೀತಿ ಹೇಳಿದ್ರೆ ಎಲ್ಲ ಸರ ಹೋಗುತ್ತೆ. ಮತ್ತೆ ಬಿಟ್ಟೆ, ನನಗ್ ಪ್ರಮೋಷನ್ ಬಂದಿದ್ದಕ್ಕೂ ನೀನ್ ಪ್ರಮೋಷನ್ ತಕ್ಕಿಸ್ಕೊಂಡಿದ್ದಕ್ಕೂ ನನ್ನ ಸ್ಮಾಲ್ ಪ್ರೆಸೆಂಟೇಷನ್. ನಿನಗಾದ ಚಂದ, ನನಗೆ ಸೀತಾನೆ ಮನೇಲಿಲ್ಲ, ಸಮಾಜಕ್ಕೆ ಹೋಗಿದ್ದಾಳೆ. ಟೆಲಿಫೋನ್ ಮಾಡಿ ಎಷ್ಟೊತ್ತಾಯ್ತು, ಇನ್ನೂ ಹೆರಿಗೆ ಆಗಲಿಲ್ವಾ? ನನ್ ಮಗು ಜೊತೆಗೆ ಆಟ ಆಡೋಣ ಅಂತ ಬಂದೆ. ಯಾವನೇನು ಯಾವ ಹುಡುಗಾಟ ಆಡ್ಬೇಕಂತ ಸ್ವಲ್ಪ ಕೂಡ ಗೊತ್ತಾಗಲೇನು? ಡಾಕ್ಟರ್ ಏನಾದ್ರು ಕರ್ಸ್ಬೇಕಲ್ಪ? ಏನಿಲ್ಲ, ಗಾಬರಿಗೆ ಏನು ಅವಕಾಶ ಇಲ್ಲ ಅಂತ ಹೇಳ್ತ. ಇವತ್ತು ನಮ್ಮ ಕನ್ನಡ ಸಂಘದ ವಾರ್ಷಿಕೋತ್ಸವ ನಾಟಕ ಇದೆ, ಅದ್ರಲ್ಲಿ ಸೀತಾನೆ ಪ್ರಿಸೈಡ್ ಮಾಡ್ತಾ ಇರೋದು.
ಕರ್ಕೊಂಡು ಹೋಗೋಣ ಬಂದೆ. ರಾಮ ಹಬ್ಬಕ್ಕೆ ಬರ್ತಾನೇನೋ? ಬರ್ತೀನಿ ಅಂತ ಬರ್ತಿದ್ನಪ್ಪ, ಕೆಲಸ ಗಲಾಟೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಗಂಟೆ ಎಷ್ಟು? ಕಾರ್ ಅಷ್ಟೇ ರೆಡಿ ಆಗಿರಕ್ಕೆ ಹೇಳಿದ್ ನೀವು. ಅಂತೂ ಪರವಾಗಿಲ್ಲ ಮಾವ, ಮುಂಚೆಲ್ಲ ನಿಮಗ್ ಮನೇಲಿ ಒಬ್ಬರೇ ಕೂತು ಬೋರ್ ಹೊಡಿತಿತ್ತು, ಈಗ ನಿಮ್ಗೆ ಕಂಪನಿ ಕೊಡೋದಿಕ್ಕೆ ಮೊಮ್ಮಗ ಇದಾನಲ್ಲ. ಬೋರ್ ಹೊಡೆದಾಗ ಕಂಪನಿ ಕೊಡಕ್ಕ ಒಬ್ಬೊಬ್ರಿಗೆ ಒಬ್ಬೊಬ್ರು ಇರ್ಬೇಕಲ್ಲಪ್ಪ. ಏನ್ ಮಾವ, ಗೊತ್ತಾಯ್ತು ಗೊತ್ತಾಯ್ತು, ಬೇಗ ಬಂದ್ಬಿಡಮ್ಮ. ಹಲೋ, ಯಾರು? ಹೌದು, ಅಮ್ಮ ಅವರು ಈಗ ತಾನೇ ಹೊರಟು ಹೋದ್ರು. ಅವ್ರ ಮನೇನೇ ರೀ, ನಾನು ಯಾರು ಅಂತ ಕೇಳ್ತೀರಾ? ಅವ್ರ ಮನೆ ಆಳಪ್ಪ, ಬಿಟ್ಟಿ ಆಳು. ಏನ್ ಮಾವ, ಒಳ್ಳೆ ಹಬ್ಬದ ದಿವಸ ನರಕಾಸುರ ಸಾಯೋ ಮಾತಾಡ್ತಿದ್ರಿ, ಸ್ವೀಟ್ಗಳೆಲ್ಲ ತಗೊಂಡ್ಬಿಡಿ ತಿನ್ನೋಣ. ಎಲ್ಲಿ ರಾಮ? ಇಲ್ಲೇ. ರಾಮು ಮನೇಲಿಲ್ಲ, ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಅರ್ಜೆಂಟ್ ಮಾತಾಡೋದಕ್ಕೆ ಗೆಸ್ಟ್ ಹೌಸ್ ಹೋಗಿದ್ದಾನೆ. ಸೀತಾನು ಅವನ ಜೊತೆಲೆ ಹೋಗಿದ್ದಾಳೆ. ಈ ಡ್ರೆಸ್ ನಲ್ಲಿ ಒಳ್ಳೆ ಮದುಮಗ ತರ ಕಾಣಿಸ್ತದೆ. ಮದುಮಗನ್ ತರ ತಾನೆ, ಮದುಮಗನೇ ಅಲ್ವಲ್ಲ ಸದ್ಯ, ಅದಂತೂ ಈ ಜನ್ಮದಲ್ಲಿ ಆಗೋದಿಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಹಬ್ಬದ ನಮಸ್ಕಾರ ಮಾಡ್ತೀನಿ ಮಾವ, ಆಶೀರ್ವಾದ ಮಾಡಿ. ಯಾಕೆ ಮಾವ ಆಶೀರ್ವಾದ ಮಾಡಿಲ್ಲ? ಏನ ಮಾಡ್ತಾನೆ ಇದ್ದೀರಲ್ಲ. ಇಲ್ಲ ಮಾವ, ನೀವು ಸರಿಯಾಗಿ ಆಶೀರ್ವಾದ ಮಾಡಿದೆ ನಾನು ನಿಮ್ಗೆ ಕಾಲ್ ಬಿಡಲ್ಲ. ಯಾಕೆ ಮಾವ ಒಂಥರ ಇದ್ದೀರ? ನನ್ನ ಮೇಲೆ ಕೋಪಾನೆ? ನಾನೇನಾದ್ರೂ ತಿಳಿದೆ ತಪ್ಪು ಮಾಡಿದ್ರು ನನ್ನನ್ನು ಹೊಡೆಯೋದಕ್ಕೂ ನಿಮ್ಗೆ ಅಧಿಕಾರ ಇದೆ. ಮಾವ, ನಾನು ನಿಮ್ಗೆ ಎರಡನೇ ಮಗ ತಾನೆ? ಆಶೀರ್ವಾದ ಮಾಡಿ ಮಾವ. ಮಾವ, ದಿನ ನಿಮ್ಮ ಆಶೀರ್ವಾದ ಸಿಗದೇನೆ ನನ್ನ ಆರೋಗ್ಯ ಆಯಿತು ವೃದ್ಧಿ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಸರಿಯಪ್ಪ, ದೇವರು ನಿನಗೆ ಆಯಸ್ಸು ಆರೋಗ್ಯ. ಮಗು ದೀಪದ ಹತ್ರಕ್ಕೆ ಹೋಗ್ತಿದೆಯಲ್ಲೋ, ಕರ್ಕೊಂಡು ಬರೋ ಈ ಕಡೆ. ಏನಪ್ಪ ರಾಮು, 10 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಎಷ್ಟೊತ್ತಾಯ್ತು? ರಾಮು, ಹಬ್ಬಕ್ಕಾದ್ರೆ ಬಂದಿಲ್ಲ, ನೀನ್ ಎಲ್ಲಿ ಬರ್ತೀಯೋ ಇಲ್ಲ ಅನ್ಕೊಂಡಿದ್ದೆ ಕಣೋ. ಬರ್ದೇ ಎಲ್ಲ ಹೋಗುದು, ಹಬ್ಬದ ಹೊತ್ತಿಗೆ ಬರ್ಬೇಕಂತ ತಾನೇ ಪ್ಲಾನ್ ಹಾಕೊಂಡು ಹೊರಟಿದ್ದೆ ನಾನು. ಹಾಗೆ ಹಬ್ಬ ಮುಗಿದ ತಕ್ಷಣ ದೇಶ ಬಿಡೋ ಪ್ಲಾನ್ ರೆಡಿ ಆಗಿದೆ. ಏನು ಹಾಗಂದ್ರೆ? ಗುಡ್ ನ್ಯೂಸ್, 2 ವರ್ಷದ ಹೈಯರ್ ಟ್ರೈನಿಂಗ್ ಗೋಸ್ಕರ ನನ್ನನ್ನ ಸ್ಟೇಟ್ಸ್ಗೆ ಕಳ್ಸಿಕೊಡ್ಬೇಕು ಅಂತ ಹೇಳಿ ನಮ್ ಕಂಪ್ಯೂಟರ್ ತೀರ್ಮಾನ ಮಾಡಿದಾರೆ. ಇನ್ನು 10 ದಿನದಲ್ಲೇ ನಾನು ಹೋಗ್ಬೇಕಪ್ಪ. ಇದನ್ನ ಗುಡ್ ನ್ಯೂಸ್ ಅಂತ ಹೇಳಕ್ ಬಂದಿಯ ನೀನು? ನನಗೆ ಗುಡ್ ನ್ಯೂಸ್ ಯಾವ್ದು ಗೊತ್ತೇ? ಯಾವತ್ತು ನೀನು ಯಾವ ಊರಿಗೂ ಹೋಗದೆ ಮನೆ ಮಠ ಮಡದಿ ಮಕ್ಕಳು ನೋಡ್ಕೊಂಡು ಮನೇಲೇ ಇರ್ತೀನಿ ಅಂತಂತೀಯೋ ಅವತ್ತು ನನಗೆ ಒಳ್ಳೆ ಸುದ್ದಿ ಕಣೋ. ಗುಡ್ ನ್ಯೂಸ್ ಅಂತೆ, ಗುಡ್ ನ್ಯೂಸ್. ಹೇಗಿದ್ದೀನಿ ರಾಮ್? ಮಾವ ಯಾಕೋ ಇವತ್ತು ಒಳ್ಳೆ ಮೂಡ್ನಲ್ಲಿಲ್ಲ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಸ್ವೀಟ್ ತಗೊಂಡು ಹೋಗಿರಂತೆ? ಬೇಡ, ಮಾವ ಇತ್ತಾನೆ ಕೊಟ್ರು, ಚೆನ್ನಾಗಿತ್ತು. ಬರ್ತೀನಿ ರಾಮು, ಐ ಸಿ ಯು ಲೇಟರ್. ಸಲನೂ ನಿಮ್ಮ ಕುದೃಷ್ಣ ನಾದ್ರ ಆಗ್ತಾ ಇತ್ತು. ಆದ್ರೆ ಇನ್ನೆರಡು ವರ್ಷ ನಾ ನಿನ್ನ ನೋಡೋ ಹಾಗೆ ಇಲ್ಲ. ಅಲ್ಲ, ಅಯ್ಯೋ ಹುಚ್ಚಿ, ಇದು ಏರೋಪ್ಲೇನ್ ಯುಗ,
ಬೆಂಗಳೂರಿಂದ ಬಾಗಲಕೋಟೆ ತಲುಪೋ ಹೊತ್ತಿಗೆ ನ್ಯೂಯಾರ್ಕ್ನಿಂದ ನ್ಯೂ ಡೆಲ್ಲಿಗೆ ಬರಬಹುದು. ಏನು ಅಂದ್ರೆ ನೀವು ಅಲ್ಲಿಗೆ ಹೋಗದೆ ಇರೋದಕ್ಕಾಗುದಿಲ್ವೇ? ನೋಡ್ಸಿದ್ದ ಆಫೀಸ್ನಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಅಷ್ಟೊಂದು ದೂರ ಕಳ್ಸಿಕೊಟ್ಟಿರುವಾಗ ಅವ್ರ ನಂಬಿಕೆಗೆ ಅರ್ಹ ಅನ್ನೋದನ್ನ ನಾನು ನಿರೂಪಿಸೋದ್ ಬೇಡ್ರಿ. ಸೀತಾ, ನಾನು ಅಲ್ಲಿಂದ ಬಂದ ಕೂಡಲೇ ನನ್ನನ್ನು ಝೋನಲ್ ಮ್ಯಾನೇಜರ್ ಮಾಡ್ತಾರೆ, ಅಲ್ಲದೆ ಈ ಕಂಪ್ನಿಗೆ ಡೈರೆಕ್ಟ್ ಆಗೋ ಚಾನ್ಸೂ ಇದೆ. ಸೀತಾ, ಈ ಹೆಮ್ಮೆಯಲ್ಲಿ ಎಂದು ಬಾಲಿದೆ. ಪಾನ್ ತಗೊಳ್ಳೋಕೆ ನಾನು ಇರ್ತೀನೋ ಇಲ್ವೋ? ಎಂಥ ಮಾತಿದೆ ಸೀತಾ, ಸಂತೋಷ ಪಡೋ ನನಗೆ. ಹೋಗ್ಲಿ, ನಾನು ಹೇಳಿದಾಗಾದ್ರೂ ಕೇಳ್ತೀರಾ ನೀವು? ಏನು? ನನ್ನ ಮಗನು ನೀವ್ಯಾಕ ಜೊತೆಲಿ ಕರ್ಕೊಂಡು ಹೋಗ್ಬಿಡ್ತು? ಸರಿ, ನೀನ್ ಹೇಳಿದಾಗೆ ಕೇಳಿ, ಸ್ವಲ್ಪ ಯೋಚನೆ ಮಾಡಿ. ನೀನು ನನ್ನ ಜೊತೆಗೆ ಬಂದ್ರೆ ಅಪ್ಪನ ನೋಡ್ಕೊಳ್ಳೋ ಯಾರಪ್ಪ? ನಿನಗೆ ಬೇಜಾರಾಗ್ದಿರೋ ಹಾಗೆ ನಾನು ಆಗಾಗ ಕಾಕ್ತಾ ಬರ್ತಾ. ಸಮಯ ಸಿಗ್ತಾಗ್ಲೆಲ್ಲ ಫೋನ್ ಮಾಡ್ತಿರ್ತೀನಿ. ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ದಿವಸದಿಂದ ಭಯ. ಭಯ? ಎಂತ ಭಯ? ನೋಡಿ, ಸುಂದರ್ ಜೊತೆ ಸಮಾಜದ ಕೆಲಸಕ್ಕೋಸ್ಕರ ನಾನು ಹೊರಗಡೆ ಓಡಾಡ್ತಾ ಇರ್ತೀನಿ. ಇದನ್ನ ನೋಡಿದ ನಾಲ್ಕಾರು ಜನ ಏನಾದ್ರೂ ಆಡ್ಕೋತಾರೇನೋ ಅಂತ ಯೋಚನೆ. ಇದು ನಿನ್ನ ಹುಚ್ಚು ಕಲ್ಪನೆ ಸಿದ್ದ. ನೋಡು, ನಮ್ ಸುಂದ್ರು ಬಂಗಾರದಂತ ಹುಡುಗ, ಅವನು ನಿನ್ ಜೊತೆಗಿದ್ದ ಅಂತಂದ್ರೆ ನನಗೆ ಎಲ್ಲಿಲ್ಲದ ಧೈರ್ಯ ಗೊತ್ತಾ? ಮೇಲಾಗಿ ಅಪ್ಪನಿಗಂತೂ ಸುಂದರನ್ ಕಂಡ್ರೆ ನನಗಿಂತಲೂ ಹೆಚ್ಚಿನ ಪ್ರೀತಿ ವಿಶ್ವಾಸ. ನೀನ್ ಯಾರ ಮಾತಿಗೂ ಹೆದರ್ಬೇಕಾಗಿಲ್ಲ. ಯಾರಾದ್ರೂ ಏನಾದ್ರೂ ಅಂದ್ರು ಅಂತಿಟ್ಕೋ. ಅಲ್ಲಿ ಬಂದಿರೋದಂದ್ರೆ ಮಾವನವರೇ ನನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ವೇನೋ ಅಂತ. ನೀನವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಸಿದ್ದ. ಅವ್ರ ಮಾತು ಒರಟಾಗಿದ್ರು, ಮನಸ್ಸು ಬಂಗಾರ. ಅವ್ರ ವಿಚಾರ ನೀನೇ ನಿವೃತ್ತ ಮಾಡ್ಬೇಡ. ಹೋಗ್ಲಿ ಬಿಡಿ. ಯಾರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರು ಸರಿ, ನೋಡಿ ನೀವು ಮಾತ್ರ ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಸಾಕು. ಇಲ್ಲ, ನಾಳೆ ನಾನು ಅಪ್ಲೋಡ್ ಹೋಗ್ಬೇಕಲ್ಲ. ನಾಳೆನ? ನಾ ಇನ್ನು ನಾಲ್ಕು ದಿವಸ ಇಲ್ಲ, ಬೊಂಬಾಯಿಂದ ನಾಡಿದ್ದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಅದಕ್ಕೆ ನಾಳೆನೇ ನಾನು ಹೊರಬೇಕು. ಅದ್ ಸರಿ, ಈಗ ನಾನು ಯಾಕೆ ಬಂದ್ರೆ ಗೊತ್ತಾ? ನಾನು ನೋಡಿದ್ದಕ್ಕೆ ಅಲ್ಲ, ನಿನ್ನ ಹತ್ರ ಡಿಸ್ಕ್ರಿಪ್ಷನ್ ಜಗಳಾಡಕ್ಕೆ ಬಂದಿದ್ದೀನಿ. ಯಾಕೋ? ಯಾಕೋನ ರಸ್ಕಲ್, ದೀಪಾವಳಿಗಿನ ಬಂದನು ನಾಲ್ಕು ದಿನ ಆಯ್ತು ಮನೆ ಕಡೆ ಬಂದಿರ ನೀನು. ಒಂದು ದಿನ ಕೂಡ ಅಪ್ಪನ ಆಶೀರ್ವಾದ ಇಲ್ಲದೆ ಹೋಗಲ್ಲ ಅಂತ ಹೇಳ್ದನು. ನೀನ್ ಬರ್ದೇ ಇರೋದ್ರ ನೋಡಿ ಮೈಗೆ ಏನಾಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ನೀನ್ ಯಾಕೋ ಹೀಗ್ ಮಾಡಿದಿ? ನೋಡ್ ರಾಮು, ಹಣೆಯಲ್ಲಿ ಬರ್ದಿರೋದನ್ನ ಯಾರ ಕೈಲೂ ತಪ್ಸೋಕಾಗೋದಿಲ್ಲ ಅನ್ನೋದು ನನಗೆ ಇತ್ತೀಚೆಗೆ ತಿಳಿತು. ಅಂದ್ಮೇಲೆ ಮನೆಗೆ ಬಂದು ಮಾವನ್ನ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅಂತ ಯಾಕೆ ತೊಂದರೆ ಕೊಡ್ಬೇಕು ಅಂತ ಸುಮ್ಮನಾದೆ. ನಿನ್ಗೆ ಆಶೀರ್ವಾದ ಬೇಡದಿರ ಬಿಡೋ, ಆದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನ್ನ ನೋಡೋಕಾದ್ರೂ ನಿನ್ ಬರೋದು ಬೇಡ. ನೋಡು, ಸೀತಾ ಕೂಡ ನೀನ್ ಬರ್ದಿರೋದು ನೋಡಿ ಎಷ್ಟು ಗಾಬರಿ ಆಗಿದ್ದಾಳೆ ಗೊತ್ತಾ? ಅದೆಲ್ಲ ಆಗಲ್ಲ, ಈಗ ನನ್ನ ಜೊತೆಗೆ ನೀನ್ ಬರ್ಲೇಬೇಕು. ರಾಮು, ನೀನ್ ಹೋಗು, ನಾನು ಒಂದ್ ಹೌದ್ರಲ್ಲಿ ಬಂದಿರ್ತೀನಿ. ನೋ, ಅದೆಲ್ಲ ಆಗಲ್ಲ, ಈಗ ನಾನು ಖಂಡಿತ ನನ್ನ ಜೊತೆ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್? ಡೆಫಿನೆಟ್ಲಿ ಖಂಡಿತ ಬರ್ತೀಯ? ಶ್ಯೂರ್. ಯಾಕೆ ಕರ್ತೀಯ ಆಂಟಿ? ಆಗ್ಬೇಕಾ? ಅಮ್ಮ ತಂದ್ಕೊಡ್ತಾಳೆ, ಅಮ್ಮ ತಂದ್ಕೊಡ್ತಾಳೆ. ಅಲ್ಬೇಡ 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 ಬಿಡಿ. ಸೀತಾ, ಮಗುನ್ ಕರ್ಕೊಂಡಾಗ ಹಾಲು ಕುಡ್ಸಮ್ಮ. ಹಲೋ,
ನಾನು ಹೇಗೆ ಒಬ್ಬನೇ ಕಾಲ ಕಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಒಂದೆ ಯಾಕೋ ಮನಸ್ಸಲ್ಲಿ ಒಂಥರ ಸಂಕಟ ಕಣು. ಓಹೋ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ನಂಗೆ ತುಂಬಾ ಸಂತೋಷ ಅಂತ ತಿಳ್ಕೊಂಡ್ಬಿಟ್ಟೇನು. ಸುಂದರ್, ನಾನು ನೀನು ಇಬ್ರು ಒಂದೇ ತಾಯಿಯ ಮಕ್ಕಳಿದ್ದಾಗೆ ನಗ್ನಗ್ತಾ ಆಡ್ತಾ ಇದ್ವಿ. ಈಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂತಂದ್ರೆ ನನಗೂ ದುಃಖ ಆಗಲ್ವೇನ? ಸುಂದರ್, ನನ್ನ ತಂದೆ ಸ್ವಭಾವ ನೀನು ತಿಳಿದೇ ಇದೆ. ಅವ್ರ ಕೋಪದಲ್ಲಿ ಏನಾದ್ರೂ ಅಂದ್ರು ಅಂತ ಹೇಳಿ ನೀನ್ ಕೋಪ ಮಾಡ್ಕೊಂಡು ಈ ಮನೆಗೆ ಬರದೇ ಇರಬೇಡ. ಸೀತಾ ಈ ಮನೇಲಿ ಒಂಟಿಯಾಗಿರ್ಬೇಕಾಗುತ್ತೆ. ಅವಳು ಬೇಜಾರಾಗ್ದಿರೋ ಹಾಗೆ ಯಾವ್ದಾದ್ರು ಸೋಷಿಯಲ್ ಆಕ್ಟಿವಿಟೀಸ್ ಎಂಗೇಜ್ ಮಾಡ್ತಾರೆ. ಒಳ್ಳೆ ನಾಟಕ ಸಿನಿಮಾಗಳು ಬಂದ್ರು ಕರ್ಕೊಂಡು ಹೋಗ್ತಾರೆ. ನಾನಿಲ್ಲ ಅಂತ ಸಂಕೋಚ ಪಟ್ಕೊಂಡು ನೀನ್ ಈ ಮನೆಗೆ ಬರದೇ ಇರಬೇಡ. ಇದು ನಿನ್ ಮನೆ, ಸೀತಾ ನಿನ್ ತಂಗಿ. ಏನು ಅಪ್ಪ, ನೀವು ಹೀಗೆ ಹೇಳ್ತೀರಪ್ಪ, ಸುಂದರಿಗೆ ಮನೆಗೆ ಎರಡನೇ ಮಗ ಲಕ್ಷ್ಮಣ ಇದಾಗಿದ್ದಾನೆ ಅಂತ ನೀವು ಎಷ್ಟೋ ಸಾರಿ ಹೇಳಿದಿರಲ್ಲಪ್ಪ. ಹೌದು ಹೇಳ್ತಿದ್ದೆ. ಆದ್ರೆ ಲಕ್ಷ್ಮಣನೇ ರಾವಣಸನ್ನ ಹೆಸರು ಕಾಲ ಬಂದ್ಬಿಟ್ರೆ ಏನ್ ಮಾಡ್ತಿ ಅಪ್ಪ? ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕಿಂತ ಹೆಚ್ಚಿನ ನಂಬಿಕೆ ಸುಂದರ್ ಮೇಲಿದೆ. ಈ ವಿಚಾರವಾಗಿ ನನ್ನ ತಲೆ ಕೆಡಿಸ್ಬಿಡಿ, ನೀವು ತಲೆ ಕೆಡಿಸ್ಕೋಬಿಡಿ. ಸರಿಯಪ್ಪ, ನಿನಗೆ ನಂಬಿಕೆ ಇದೆ ಅಂತ ಮೇಲೆ ನಾನೇನು ಹೇಳಿ, ಅವಳ ಜೊತೆಲಿ ಬಾಳ್ವೆ ನಡೆಸಬೇಕಾದನು ನೀನು. ನಿನ್ನ ಒಳ್ಳೇದಕ್ಕೆ ನಾನು ಹೇಳಿದೆ, ನನಗೇನೆಯ ಈ ನಾಲ್ಕು ದಿನ ಇದ್ದು ಹೋಗೋನು. ಅದ್ ಸರಿ, ನೀನು ಅಮೆರಿಕಾದಲ್ಲಿ 2 ವರ್ಷ ಪೂರ್ತಿ ಇರಬೇಕಾ? ಹೌದಪ್ಪ. ಅದಕ್ಕೆ ಮುಂಚೆ ಬರೋಕ್ಕಾಗಲ್ವೇನ? ಇಲ್ಲಪ್ಪ, ನಾನೇನು ಪ್ರೆಸೆಂಟ್ ಹೋಗ್ತಾ ಇಲ್ಲಪ್ಪ, ಟ್ರೈನಿಂಗ್ ತಾನೇ ಹೋಗ್ತಾ ಇದ್ದೀನಿ. ಅದು ಮುಗಿಯೋಕೆ ಮುಂಚೆ ಹ್ಯಾಕ್ ಬರೋಕ್ಕೆ ಸಾಧ್ಯ ನೀವೇ ಹೇಳಿ. ಅಪ್ಪ, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಪ್ಪ, ತುಂಬ ಹೊತ್ತಾಗ್ಬಿಟ್ಟಿದೆ. ಏನು ಮಲ್ಕೊಳ್ಳಿಪ್ಪ? ನಾ ಮಲ್ಕೊತೀನಿ. Thank you.
ಪಾತ್ರೆ ನಾನು ಪ್ಯಾಕ್ ಮಾಡ್ತಾ ಇದ್ದೆ. ಆ ಭೂಪ ಮಂಚದ ಮೇಲೆ ಕೂತಿದ್ದ. ನಾ ಇಬ್ಬರು ಸೇರಿದ್ರೆ ಕಾಡು ಹಾಕಿ ಹೊಡೆದ್ ಕೂತಿದ್ದೀವಿ ಇಲ್ಲಿ. ಮಾತಾಡ್ತಾ ತಿರುಗಿ ನೋಡ್ತೀನಿ, ಮಲಗಿ ಬಿಟ್ಟಿದ್ದಾನೆ ಸ್ಲೀಪಿಂಗ್ ಡೋಸು. ನಾನು ಎಪ್ಸೋದ್ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟೆ. ಅಪ್ಪನ ಹತ್ರ ಮಾತಾಡ್ಕೊಂಡ್ ಬರೋಣ ಅಂತ ಕೆಳಗಡೆ ಹೋದ. ಮೇಲ್ ಬಂದು ನೋಡ್ತೀನಿ, ನೀನು ಮಲಗಿ ಬಿಟ್ಟಿದೀಯಾ? ಗೊತ್ತಪ್ಪ ಗೊತ್ತು, ಮುಸ್ಕಾಕೊಂಡು ಮಲ್ಕೊಂಡ್ರು ನಾವೂ ನಾನು ಅಂತ ನೀ ತಿಳ್ಕೊಂಡಿದ್ಯಾ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡೆ. ಆಮೇಲೆ ಕರೆ ನನ್ನ ಮೇಲೆ ನಿಮ್ಗೆ ಇಷ್ಟೊಂದು ನಂಬಿಕೆ? ನನಗೆ ನಿಮ್ ಮೇಲೆ ಇಷ್ಟೊಂದು ನಂಬಿಕೆ. ನಾನು ಇಲ್ಲೇ ಮಲಗಿಬಿಟ್ಟಿದ್ನ? ಹೌದು. ಎಂತ ಫುಲ್ ನಾನು, ಐ ಆಮ್ ವೆರಿ ಸಾರಿ ಕಣೋ. ಅಲ್ಲ, ನೀನು ಫಾರಿನ್ ಹೋಗ್ಬಿಟ್ಟು ಬರೋದು 2 ವರ್ಷ ಆಗುತ್ತೆ, ನಿಮ್ ಸ್ವೀಟ್ ನೈಟ್ ನ ಸ್ಪಾಯ್ಲ್ ಮಾಡ್ಬಿಟ್ನ. ಚಚೆ, ಐ ಆಮ್ ವೆರಿ ಸಾರಿ. ರಾಮು, ಸರಿ, ನೀವು ರಾತ್ರಿ ಎಲ್ಲಿ ಮಲಗಿದ್ರಿ? ಇಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡೆ. ಅಲ್ಲ, ವೆರಿ ಸಾರಿ ಕಣೋ. ರಾಮು, ಅದಲ್ಲಿ ನಮ್ಮ ಮನೆಗೆ ಹೋಗ್ಬಿಟ್ಟು ಸ್ನಾನ ಹೋಗ್ಬಿಟ್ಟು ಜಾಗ್ರತೆ ಕಾದನ್ ಬಿಡ್ತೀನಿ, ನೀವು ರೆಡಿ ಆಗಿರಿ. ಜಾಗ್ರತೆಯಾಗಿ ಬರಬೇಡ, ಸ್ವಲ್ಪ ನಿಧಾನವಾಗಿ ಬಂದ್ರೆ ಸಾಕು. ವೆರಿ ಗುಡ್, ಐ ಆಮ್ ವೆರಿ ಸಾರಿ ಮೇಡಮ್. ಏನಂದ್ರೆ, ಮನೆಗೆ ಹೋಗ್ಬಿಟ್ಟು ಪುನಃ ಸ್ಲೀಪಿಂಗ್ ಡೋಸ್ ತಗೋಬೇಡ ಅಂತ ಹೇಳಿ ಕೇಳ್ಕೊಂಡೇನಪ್ಪ? ಯಾಕೋ ಸುಮ್ನೆ ಸುಮ್ನೆ ಹೇಳಿ ಮಾನ ತೆಗಿತಾ ಇದೀಯ. ನಮ್ಮ ಮನೆಗೆ ಹೋಗ್ಬಿಟ್ಟು ಜಾಗ್ರತೆ ಬಂದ್ಬಿಟ್ಟಿ. ಇಲ್ಲ, ನಿಧಾನವಾಗಿ ಬರ್ತೀನಿ.
ಹಲೋ, ಯಾರು? ನಾನು ಗುರು. ಹೊರಟನ ನಿಮ್ ಮಗ ಬೆಂಗಳೂರಿಗೆ ಪ್ಲೇನ್ ಹತ್ತೋದಿಕ್ಕೆ ಅಂತ. ಹೌದಾ? ಯಾರು ಮಾತಾಡೋದು? ಇನ್ನು ಗೊತ್ತಾಗ್ಲಿಲ್ವೇ? ಯಾರು ಗೊತ್ತಾಗ್ಲಿಲ್ಲ. ಏನು, ಮಗ ಅಮೆರಿಕಾಗ ಹೊರಟ್ಬಿಟ್ಟ. ನಿಮ್ ಸೊಸೆಗೂ ಅವಳ ದೋಸ್ತಂದ್ರಿಗೂ ಒಟ್ಟಿಗೆ ಓಡಾಡೋದಿಕ್ಕೆ ತುಂಬಾ ಅನುಕೂಲ ಆಯ್ತು ಅಲ್ವೇ? ಹಲೋ, ಯಾರು ಮಾತಾಡ್ತಿರೋದು? ಹಲೋ 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 ಕಂಡು ಮಾತಾಡಿ, ಸುಮ್ಮನೆ ನನ್ನ ಪ್ರಾಣ ತೆಗಿಬೇಡಿ. ಇದು ಒಳ್ಳೆ ಉತ್ತರ ಹೇಳೋ ಚಾಕ್ರಿ ಆಗೋಯ್ತಪ್ಪ. ಒಳ್ಳೆ ಸಮಯಕ್ಕೆ ನೀನ್ ಕರ್ಕೊಂಡೋದೆ. ಇಲ್ಲಿ ಹೋಗಿದ್ರೆ ಆ ಮಗುವಿನ ಪ್ರಾಣ ಏನಾಗ್ತಿತ್ತು? ನನಗೂ ಆ ಮಗು ಪ್ರಾಣದ ಬಗ್ಗೆ. ನನ್ನ ಹೆಸರಾಗ್ಲಿ, ನನ್ನ ಮನಸ್ಸಿನದ ಹೆಸರಾಗ್ಲಿ, ಯಾವ ರೀತಿಲೂ ಬೀದಿಗೆ ಬರಬಾರ್ದಪ್ಪ. ಓಹೋ, ಗುಟ್ಟ ರಟ್ಟ ಆಗೋದಕ್ಕೆ ಮೊದ್ಲೇ ಕಾಯ ಚೆಟ್ ಅನ್ಕೊಳ್ಳಿ. ನಿನ್ನ ನಂಬ್ಲೇನಯ್ಯ? ನನ್ನ ನಂಬದವ್ರನ್ನ ಯಾರನ್ನೂ ಇದುವರೆಗೂ ನಾನು ಕೈ ಬಿಟ್ಟಿಲ್ಲ. ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಬಂದಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ಇದು. ಅಕ್ಕ
ಎಂದೆಂದಿಗೂ ಮರೆಯೋದ್ರ ಸಾಧ್ಯವಿಲ್ಲ. ನಮ್ಮ ಅನಾಥಾರದ ಮಕ್ಕಳು ನಿಮ್ ಹೆಸರು ಹೇಳ್ಕೊಂಡು ದಿನ ಒಂದು ತನ್ನ ತಿನ್ನೋರು ಮಾಡಿದ್ರು. ಇದಕ್ಕೆ ನಾವು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ. ಇದೇನು ಮಹಾ ದೊಡ್ಡ ವಿಷಯ ಬಿಡಿ. ನಾನು ಅನಾಥನೇ, ನನ್ನ ಸ್ನೇಹಿತ ರಾಮನಾಥ್, ನನ್ನ ತಂಗಿ ಸೀತಾ ಇವರಿಬ್ಬನ್ ಬಿಟ್ರೆ ನನ್ನವರು ತಿಳ್ಕೊಳೋದಕ್ಕೆ ನನ್ಗೆ ಯಾರು ಇಲ್ಲ. ಅದಕ್ಕೆ ನಾನು ಈ ನಿರ್ಧಾರ ಬಂದಿದ್ದೆ. ಏನ್ ನಿರ್ಧಾರ ಅದು? ನಿಮ್ಗೆ ಈ ವಿಷಯನೇ ಗೊತ್ತಿಲ್ವೇನ್? ಮಿಸ್ಟರ್ ಸುಂದರ್ ಅವರ ಆಸ್ತಿ ಮೇಲೆ ಅವರ ಅನಂತರ ನಮ್ಮ ಅನಾಥಾಲಯಕ್ಕೆ ಬರ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು ಬಿಡಿ. ವೆರಿ ಪ್ರೌಡ್ ಆಫ್ ಯು. ಒಡಹುಟ್ಟಿದವರು ಅಂತ ನನಗೆ ಯಾರು ಇಲ್ಲದೆ ಹೋದ್ರು ನಿಮ್ಮಂತ ಒಬ್ಬ ಸೋದರನ ಬರ್ತಿರೋದು ನನಗೆ ಇಷ್ಟೊಂದು ಹೆಮ್ಮೆ ಗೊತ್ತಾ? ಇವತ್ತು ಈ ವಿಷಯನ ಅವರಿಗೆ ಲೆಟರ್ ಬರೆದು ತಿಳಿಸ್ತೇನೆ. ನಾನು ಇಟ್ಸ್ ವೆರಿ ಬ್ಯಾಡ್. ನನಗೆ ಮಾತ್ರ ಹೇಳಿಲ್ಲಲ್ಲ ನೀವು. ಮತ್ತೆ ಅನಾಥಾಲಯಕ್ಕೆ ನನ್ನ ಆಸ್ತಿ ಎಲ್ಲ ಬರ್ಕೊಂಡಿದ್ದೀನಿ ಅಂತ ತಂಗೂರ ಹೊಡ್ಕೊಂಡು ಊರೆಲ್ಲ ಸಾರ್ಬೇಕಾಗಿತ್ತು ಅಂತೇನೋ? ಈ ವಿಷಯ ಯಾರಿಗೂ ತಿಳಿಸ್ಬಾರ್ದು, ಪೇಪರ್ ನಲ್ಲಿ ಹಾಕ್ಬಾರ್ದು ಅಂತ ಕಂಡೀಷನ್ ಮಾಡಿ ವಿಲ್ ಬರ್ತಿರೋದು. ನಮಸ್ಕಾರ ಮಾವೆ, ಸೌಕರ್ ಬರ್ತಾ ಇದೆ. ಎಲ್ಲಿದೆ? ಹೊರಗಡೆ ತೋಟದಲ್ಲಿ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾರೆ. ನಮ್ ಧನಿಗಳ ಹುಟ್ಟಿದವಾಗಲೇ ಇವತ್ತೆ, ಅದಕ್ಕೆ ತಮ್ಮ ಕೈಯಾರ ಎಲ್ಲಾ ಮಕ್ಕಳಿಗೆ ಮಿಠಾಯಿ ಹಚ್ಚಲಿಕ್ಕೆ ಬಂದವ್ರಿ. ಮಕ್ಕಳೇ, ಎಲ್ಲರೂ ಸಾಲ ಹಾಜೆ ತಿಳ್ಕೊಳ್ಳಿ. ಎಲ್ಲಿ ಎಲ್ಲರೂ ಸಹಕಾರಿಗೆ ನಮಸ್ಕಾರ ಮಾಡಿ. ಬಾರೋ ಮಕ್ಕಳಿಗೆ ಲಾಡು ಕೊಡೋಣ. ಸಾರೋ ಏ ಫೋಟಪ್ಪ ಎಲ್ಲಿ ಬಂದೆ ಬಂದೆ ಬಂದೆ. ಏ ಫೋಟಪ್ಪ, ಈ ಲಾಡು ಎಲ್ಲಾ ಚೆನ್ನಾಗ್ ಬರ್ಬೇಕು. ಏ ಕುಚೇಲಯ್ಯ, ನಾಳೆ ಈ ಫೋಟೋ ಎಲ್ಲಾ ಪೇಪರ್ ನಲ್ಲೂ ಪ್ರಿಂಟ್ ಆಗಿ ನನ್ ಮುಖ ಎಲ್ಲಾದ್ರಲ್ಲೂ ಬರ್ಬೇಕು. ತಗೊಳ್ರು. ಎಲ್ಲಾ ಬೆಂಡೆಕಾಯಿ ತುಪ್ಪದ ಲಾಡು. ನಾನ್ ಯಾರು ಅನ್ನೋದು ಇಮ್ಮಿಡಿಯೇಟ್ ಅಪ್ರಕೃತ. ಒಳಗೆ ಹೇಗೆ ಬಂದೆ ಅನ್ನೋದು ರೇಟ್ ಸೀಕ್ರೆಟ್. ಅದಿರ್ಲಿ, ಆಯ್ತಾ ಎಲ್ಲ ನಿಮ್ ಪ್ರೆಷರ್ ರೌಂಡ್ಸ್, ಐ ಮೀನ್ ವಿಹಾರ. ವಾಕಿಂಗ್ ಸ್ಟಿಕ್ ಫೋಟೋ, ಅಯ್ಯೋ ಇದು ನಿಮ್ಗೆ ಸುಂದರ ಪ್ರೆಸೆಂಟ್ ಮಾಡಿರೋ ವಾಕಿಂಗ್ ಸ್ಟಿಕ್ ಅಲ್ಲ. ಜಿರೆ ಆಗಿದೆ, ಬೆಂಕಿ ಕಾಯಿಸ್ಕೋತೀನಿ. ನನಗೆ ಅರ್ಥವಾಗ್ತಾ ಇಲ್ಲ. ಹೇಗೆ ಅರ್ಥವಾಗುತ್ತೆ? ಅರ್ಥವಾಗೋಕೆ ಸಾಧ್ಯ ಇಲ್ಲ, ಅರ್ಥವಾಗೋಕೆ ಸಾಧ್ಯವಿಲ್ಲ ಅಂತಂದೆ. ಸೀತಾ, ಎಲ್ಲಿಗೆ ಹೋಗಿದ್ದೇನೆ? ಅನಾಥಾಲಯಕ್ಕೆ. ಸೀತಾ, ನೀನು ಊರಿನ ಅನಾಥ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ನಿನ್ನ ಮಗುನ ಅನಾಥನ ಮಾಡ್ತಾ ಇದ್ದಿ. ನೀ ಬೀದಿ ಬೀದಿ ಸುತ್ತ ಇದ್ರೆ ನಿನ್ನ ಮಗುನ ಯಾರು ನೋಡ್ಕೊಳ್ಳೋದು? ರಾಮನು ಬೆಳೆಸಿದ ಸಾಧು ಅಂತ ಹೇಳಿ ಈ ವಯಸ್ಸಿನ ನನಗೆ ಈ ಜವಾಬ್ದಾರಿ ಬೇರೆ ಆಗ್ತಿದೆಯೇನಮ್ಮ? ನೋಡಿ ಮಾವ, ಮನೇಲಿ ಸುಮ್ಮನೆ ಕೂತರ್ ಬೇಜಾರು. ನಾಳೆ ಜನಕ್ಕೆ ಉಪಕಾರವಾಗುವಂತ ಕೆಲಸನಾದ್ರೂ ಮಾಡೋಣ ಅಂತ ಈ ಸಮಾಜ ಸೇವೆ ಅದು ಇದು ಅಂತ ಕಟ್ಕೊಂಡೆ. ಕಟ್ಕೊಂಡ್ಮೇಲೆ ಬಿಡೋಕಾಗುತ್ತೆ, ಬಿಟ್ಟರು ಬಲವಂತ ಮಾಡಿ ಹೇಳ್ಕೊಂಡು ಹೋಗ್ತಾರೆ. ಸೀತಾ, ಮನೆ ಮಠ ಮಗುನೆಲ್ಲ ಬಿಟ್ಟು ಕಂಡೋರ್ ಜೊತೆಲಿ ನೀ ತಿರುಗಾಡ್ತಿರೋದ್ರಿಂದ ಊರೆಲ್ಲ ನಗ್ತಾ ಇದೆಯಮ್ಮ. ಮಾವ, ಕಂಡೋರ್ ಜೊತೆ ಎಲ್ಲ ತಿರುಗಾಡ್ತೀನಿ, ನಮ್ ಸುಂದರ್ ಜೊತೆ ತಾನೇ ಹೋಗ್ತಾ ಇದ್ದೀನಿ. ಅದೇನಾದ್ರೂ ಆಗ್ಲಿ, ಇನ್ಮೇಲೆ ಹೀಗಾಗ್ಕೂಡ್ದಮ್ಮ. ಏನೋ ರಾಮು ಮಾತಿ ಬೆಲೆ ಕೊಟ್ಟು ನಾನು ಇದುವರೆಗೂ ಸುಮ್ಮನಿದ್ದೆ. ನಮ್ಮ ಮನತನದ ಮಾನ ಮಣ್ಣು ಪಾಲಾಗೋ ಸಂದರ್ಭ ಬಂದಿರುವಾಗ ಇನ್ನು ನಾನು ಸುಮ್ಮನಿರೋಕೆ ಸಾಧ್ಯವೇ ಇಲ್ಲಮ್ಮ. ಅಯ್ಯೋ, ಮನೆತನದ ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡ್ಲಿಲ್ವಲ್ಲ. ನನಗೆ ಗೊತ್ತಿಲ್ಲ, ನಾನು ಈ ಮನೆ ಯಜಮಾನ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಇವತ್ತು ನಿನಗೆ ಹೇಳ್ತಾ ಇದ್ದೀನಿ. ನೀನ್ ಇದುವರೆಗೂ ಊರ್ನ ಉದ್ಧಾರ ಮಾಡಿದ್ದು ಸಾಕು. ಈ ಸಮಾಜ ಸೇವೆ ಆ ಸೇವೆ ಎಲ್ಲ ನಿಲ್ಲಿಸ್ಬಿಡ್ಬೇಕು. ಸುಂದರನ ಜೊತೆ ತಿರುಗಾಡೋದನ್ನು ನಿಲ್ಲಿಸ್ಬಿಡ್ಬೇಕು. ನನ್ನ ಅನುಮತಿ ಇಲ್ಲದೆ ಈ ಮನೆ ಹೊಸಲು ದಾಟಿ ಹೊರಗಡೆ ಹೋಗ್ಲೇಕೂಡ್ದು. ನನ್ನ ಹತ್ರ ಬ್ಲಾಕ್ ಮೇಲ್ ಮಾಡಿ ಹಣ ಸುಳಿಗೆ ಮಾಡಕ್ ಬಂದಿದ್ಯಾ? ಅಂತ ಒಳ್ಳೆ ಹೆಣ್ಣು ಈ ತರ ಅಪಪ್ರಚಾರ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ತಿನ್ಬೇಕು ಅನ್ಕೊಂಡಿದ್ಯಾ? ಯೋ ಬ್ಲಡಿ ರೋಗ, ಈಗ್ಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನಿನ್ನ ಹಾ
ನಿಮಗೆ 367 ಅಲ್ಲ ನಾ ಸುಂದರ್ ಫ್ರೆಂಡ್ ಮಾತಾಡ್ತಾ ಇರೋದು ಸುಂದರ್ ಇಸ್ ವೆರಿ ಸೀರಿಯಸ್ ದಯವಿಟ್ಟು ತಾವು ಬೇಗ ಬರ್ತೀರಾ ಬಹಳ ಸೀರಿಯಸ್ ಆಗಿದ್ದಾರೆ ಏನು ತುಂಬಾ ಸೀರಿಯಸ್ ಆಗಿದ್ದಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಬಂತ
ನಿಮ್ಮನ್ನ ಕೇಳದೆ ಮನೆ ಬಿಟ್ಟು ಹೊರಗೆ ಹೋಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆದ್ರೆ ನಾನು ಬೇಕು ಅಂತ ಹೋಗಿಲ್ಲ. ನಮ್ಮ ಸುಂದರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನನ್ನ ಸಹಾಯ ಕೋರ್ತಾ ಇದ್ದಾರೆ ಅನ್ನೋದನ್ನ ಅವ್ರು ನನಗೆ ಫೋನ್ ಮಾಡಿದಾಗ ಅವ್ರ ಧ್ವನಿಯಿಂದ ನಾನು ತಿಳ್ಕೊಂಡೆ. ನಿಮ್ ಪರ್ಮಿಷನ್ ಕೇಳ್ಬಿಟ್ಟು ಹೋಗೋಣ ಅಂತಂದ್ರೆ ಮಲಗಿದ್ದು ನಿಮ್ಮನ್ನ ಎಬ್ಸೋಕೆ ನನಗೆ ಮನಸ್ಸಾಗಲಿಲ್ಲ. ಹೋದೆ ಮಾವ. ನಾನು ಅಲ್ಲಿಗೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಸುಂದರ್ ಸುಂದರ್ ಸತ್ತೋದ್ರು. ಸುಂದರ್ ಸಾಯಲಿಲ್ಲ, ಸುಂದರ್ನ ಸಾಯಿಸ್ತೆ. ಸುಂದರ್ನ ನಾನು ಸಾಯಿಸಿದ್ನೆ? ನಿಸ್ಸಂದೇಹವಾಗಿ. ಅದಕ್ಕೆ ಸಾಕ್ಷ್ಯ ಬೇಕೇನು? ಯಾರು ನಿಂದೆ ತಾನೆ? ಹೌದು. ಈಗ ನಿಮ್ಮ ಹತ್ರ ಯಾಕೆ ಬಂತು? ಅದು ಬೇರೆ ವಿಷಯ. ಈ ಶಾಲ್ ನಿಂದ ಹೌದಲ್ಲ ಅಷ್ಟು ಹೇಳು. ಮಾವ, ನಾನು ಇದನ್ನ ಹೊತ್ಕೊಂಡು ಹೋಗಿದ್ದೆ. ಗಾಬರಿಯಲ್ಲ ಮರೆತು ಬಿಟ್ಟು ಬಂದೆ. ಓಹೋ, ಆಗ ಇದಕ್ಕೇನ್ ಹೇಳ್ತಿ? ನನ್ ಶಾಲ್ನಲ್ಲಿ ಹೇಗೆ ಬಂತು? ಹೇಗೆ ಬಂತು? ಇನ್ನೂ ನಾಟಕ ಆಡ್ತಿದ್ಯಾ? ನಿನ್ನ ಸುಂದರನ ಗೋಪ್ಯವಾದ ಸಂಬಂಧ ಬಯಲಿ ಬರದೇ ಇರ್ಲಿ ಅಂತ. ಸಂಬಂಧ? ಯಾವ ಸಂಬಂಧ? ಯಾತ್ರ ಸಂಬಂಧ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಿದ್ರೆ ಅದ್ರ ಬೇರೆಯವ್ರ ಕಣ್ಣಿಗೆ ಕಾಣದೇ ಇರುತ್ತೆ ಅಂತ ತಿಳ್ಕೊಂಡೇನು? ನನಗೆಲ್ಲ ಗೊತ್ತಿದೆ, ಆಧಾರ ಸಹಿತ ಗೊತ್ತಿದೆ. ನಿಮ್ಮಿಬ್ಬರಿಗೂ ಸಂಬಂಧ ಇದ್ದಿದ್ರಿಂದಲೇ ಸುಂದರ ರೂಮ್ಗೆ ಹೋಗಿತ್ತು ಇವತ್ತು. ಮತ್ತೆ ಸುಂದರ್ ನಾನು ಯಾಕೆ ಕೊಲೆ ಮಾಡ್ಲಿ? ನಾನು ಆಡಬೇಕು ಅಂತನ್ನೋದನ್ನ ಪೂರ್ತಿ ಆಡೋದಕ್ಕೆ ಬಿಡು. ನಿಮ್ಮಿಬ್ಬರ ಪ್ರಣಯ ಸಂಬಂಧ ಒಂದಲ್ಲ ಒಂದು ದಿನ ಬಯಲಿಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರಿ. ನೀ ಸುಂದರ ಹತ್ರ ವಿಷಯ ತಿಳಿಸಕ್ ಹೋದೆ. ಇಷ್ಟಕ್ಕೆ ಈ ಸಂಬಂಧ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಸುಂದರ್ಗೆ ನಿನ್ನ ಉಪದೇಶ ಹಿಡಿಸ್ಲಿಲ್ಲ. ನಿಮ್ಮಿಬ್ಬರಿಗೂ ಮಾತುಕತೆ ಬೆಳೀತು. ಅವನ ಇಷ್ಟದಂತೆ ನೀನ್ ಕೇಳದೆ ಹೋಯ್ತು ಅಂತಂದ್ರೆ ಎಲ್ಲಾ ವಿಷಯನೂ ನನಗೆ ತಿಳಿಸ್ಬಿಡ್ತೀನಿ ಅಂತ ಅವನ್ ನಿನ್ನ ಹೆದರಿಸ್ತ. ನೀ ತಾತ್ಕಾಲಕ್ಕೂ ಒಪ್ಕೊಂಡಾಗ ನಡುತ್ತೆ, ಆದ್ರೆ ಸಮಯ ನೋಡಿ ಅವನ ಮುಗಿಸ್ತೇನೆ. ಸುಂದರ್ಗೂ ನನಗೂ ಅಣ್ಣ ತಂಗಿ ಸಂಬಂಧ ಹೊರತು ಬೇರೆ ಯಾವ ಸಂಬಂಧನೂ ಇಲ್ಲ ಮಾವ. ಸಿಕ್ ಬಿದ್ದ ಮೇಲೆ ಪ್ರತಿಯೊಬ್ಬ ಕಳ್ಳ ಪ್ರೇಮಿ ಹಾಡೋದು ಇದೇ ಪಲ್ಲವಿನೆ. ಅಣ್ಣ ತಂಗಿನ ಪವಿತ್ರವಾದ ಸಂಬಂಧಕ್ಕೆ ಯಾಕೆ ಮಸಿ ಬೆಳೀತಿ? ನಿಮ್ ವಿಚಾರ ಎಲ್ಲ ನನಗೆ ಗೊತ್ತಿದೆ, ಹೊಸ ಕತೆ ಕಟ್ಟಿ ಹೇಳ್ಬೇಕಾಗಿಲ್ಲ. ನಿಮ್ಮ ನಡವಳಿಕೆಗಳನ್ನ ಗಮನಿಸಿ ನನಗೆ ತಿಳಿಸೋಕ್ಕೋಸ್ಕರವಾಗಿ ನಾನು ನೇಮಿಸಿದ ವ್ಯಕ್ತಿಯಿಂದ ನನಗೆಲ್ಲ ಸುದ್ದಿನೂ ಬಂದಿದೆ. ಮನೆ ಸೊಸೆನ ಹಿಂಬಾಲಿಸೋದಕ್ಕೆ ಮೂರ್ತಿ ಮನುಷ್ಯನ ಬೇರೆ ನೇಮಕ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮಾವ, ತುಂಬಾ ಚೆನ್ನಾಗಿದೆ. ಇವತ್ತ ಆ ಮೂರನೇ ಮನುಷ್ಯನಿಂದಲೇ ಈ ಮನೆತನದ ಗೌರವ ಉಳಿದಿರೋದು ಗೊತ್ತಾ? ನೀನು ಸುಂದರನ ಕೊಲೆ ಮಾಡಿ ಬಂದ ಉಸಿರದಲ್ಲಿ ಟೇಬಲ್ ಮೇಲಿದ್ದ ನಿನ್ನ ಕೈ ಗುರುತನ್ನ, ನೆಲದ ಮೇಲಿದ್ದ ಹೆಜ್ಜೆ ಗುರುತನ್ನ ಜೋಪಾನವಾಗಳಿಸಿ ಪೊಲೀಸ್ನವ್ರ ಕಣ್ಣಿಗೂ ನೋಡಿದವ್ರ ಕಣ್ಣಿಗೂ ಸುಂದರ ಕೊಲೆಯಿಂದ ಸತ್ತಿದ್ದು ಅನ್ನೋ ಸಂದೇಹ ಬರದಾಗ ಮಾಡಿ ಈ ಶಾಲನ್ನ ತಂದು ಕೊಟ್ಟಿದ್ದಾನೆ. ಈ ಮನೆತನದ ಗೌರವನ ಉಳಿಸಿದ್ದಾನೆ, ನಿನ್ನ ಮಗನ ಭವಿಷ್ಯನ ಕಾಪಾಡಿದ್ದಾನೆ. ಈ ಶಾಲೆ ಏನಾದ್ರೂ ಪೊಲೀಸ್ನವ್ರು ಕೈ ಸಿಕ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ನನ್ನ ಮನಸ್ಸಿನ ಗೌರವ ಮಣ್ಣು ಪಾಲಾಗ್ಬಿಡ್ತಿತ್ತು, ಊರು ಊರೇ ಬಲ್ಲಾಗ್ಬಿಡ್ತಿತ್ತು. ಅದಕ್ಕೋಸ್ಕರವಾಗಿ ನಾನಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಬೇಡಿ ಮಾವ, ಬೇಡಿ. ಅವಸರ ಪಟ್ಕೊಂಡು ಯಾವ ನಿರ್ಧಾರಕ್ಕೂ ದಯವಿಟ್ಟು ಬರಬೇಡಿ. ಅವಸರ ಪಟ್ಟು ಅವಿವೇಕ ಮಾಡಿಕೊಂಡು ತೀರ್ಮಾನಕ್ಕೆ ಬರೋನು ಈ ಗೋಪಿನಾಥ ರಾಯ ಅಲ್ಲ. ಕುಲ ಗೋತ್ರ ಏನು ವಿಚಾರಿಸ್ತೇ ನಿನ್ನನ್ನು ಕಟ್ಕೊಂಡಲ್ಲ ಅವಿವೇಕಿ ನನ್ನ ಮಗ ರಾಮನಾಥ, ಅವನು ಅವಸರ ಪಟ್ಟವನು. ನೀನೀಗಲೇ ಮನೆ ಬಿಟ್ಟು ಹೋಗ್ಬೇಕು. ನಿನ್ನ ಗಂಡನ್ ಮರಿಬೇಕು, ನಿನ್ನ ಮಗನ್ ಮರಿಬೇಕು. ನಮ್ಮ ಭಾಗಕ್ಕೆ ನಮ್ಮ ಮನೆ ಸೊಸೆ ಸತ್ತೋದ್ಲು, ಋಣಾನ್ ಬಂದ ತೀರೋಯ್ತು. ನಾನು ಏನ್ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡಿ. ಆದ್ರೆ ನನ್ನ ಗಂಡನಿಂದ ನನ್ನ ಮಗುನಿಂದ ಮಾತ್ರ ನನ್ನ ದೂರ ಮಾಡಬೇಡಿ. ಸಾಕು ಸಾಕು, ನಿಲ್ಸು ನಿನ್ನ ಮೊಸಳೆ ಕಣ್ಣಿರ್ಲ. ಹೆಚ್ಚಿಗೆ ನಾಟಕ ಆಡ್ಬೇಡ, ಇದೆಲ್ಲ ನನಗಾಗೋದಿಲ್ಲ. ಈ ಮನೆ ಗೌರವ ಉಳಿಸೋಕ್ಕೋಸ್ಕರ, ನಿನ್ನ ಗಂಡನ ಮರ್ಯಾದೆ ಕಾಪಾಡೋಕ್ಕೋಸ್ಕರ, ನಿನ್ನ ಮಗು ಭವಿಷ್ಯಕ್ಕೋಸ್ಕರ ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ನಿನ್ನ ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡಿದ್ದೀನಿ. ನಿನ್ನ ಬಟ್ಟೆ ಬರೆಯಲ್ಲ ಇರೋ ಈ ಸೂಟ್ ಕೇಸ್ ನಲ್ಲಿ ಹಾಕಿದ್ದೀನಿ. ನೀನು ಪ್ರಯಾಣಕ್ಕೆ ಸಿದ್ಧವಾಗು. ಇಲ್ಲ ನೋಡು, ಬೆಂಗಳೂರು ತನಕ ನೀನ್ ಕರ್ಕೊಂಡು ಹೋಗಿ ಬೊಂಬಾಯಿರಲ್ಲಿ ಹತ್ಸೋದಕ್ಕೆ ಇವ್ರನ್ನ ನಾನು ಗೊತ್ತು ಮಾಡಿದ್ದೀನಿ. ನೀ ರೈಲು ಹತ್ತಿದ ತಕ್ಷಣ ಇವರು ನಿನ್ನ ಕೈಗೆ 10,000 ರೂಪಾಯಿ ಕೊಡ್ತಾರೆ. ಅದನ್ನು ತಗೊಂಡು
ಮುಂದೆ ನಿನ್ ಜೀವನ ಹೇಗೋ ಸಾಗಿಸು. ಈ ಮನೆಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈ ಘಳಿಗೆಯಿಂದ ಸೀತಾ ಸತ್ತೋದು. ಇನ್ನ ಮೇಲೆ ನೀನು ಸೀತಾ ಅಲ್ಲ, ಇನ್ನ ಮೇಲೆ ನೀನು ಲಕ್ಷ್ಮಿ. ಮರೆತು ಕೂಡ ನಿನ್ನ ಹೆಸರನ್ನ ನಿನ್ನ ವಿಚಾರನ ಯಾರ ಹತ್ರನೂ ಹೇಳ್ಕೊಡುದು. ಹಾಗೇನಾದ್ರು ಹೇಳ್ತು ಅಂತಂದ್ರೆ ನಿನ್ನ ಮಗು ನಿಲಾಣೆ. ಮನ್ಸಿಗೆ ಇಷ್ಟೊಂದು ಬೇಜಾರಾದ ಮೇಲೆ ಈ ಮನೇಲಿರೋಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲಿಗೆ ಹೋಗ್ತಿದ್ದೆ? ನನ್ನ ಮಗನ ಕರ್ಕೊಂಡು ಬರೋದು. ನಂದು ಹುಂಚದ್ ಕೊಡಿ, ನಾನು ಕೊಡೋದಿಲ್ಲ. ಮಗನ ನೋಡ್ಕೊಂಡು ಸಾಧ್ಯವಿಲ್ಲ. ನಿನ್ನೆರಡು ಕೂಡ ಸೋಕೊಡ್ದು ಅದಕ್ಕೆ. ಏನು ಓಹೋ, ತಾನಾಗೆ ಕಲ್ಸ್ಕೊಂಡು ಬಿದ್ದು ಬಿಟ್ಟಿದೀಯಾ ಅಭಿಷಕು? ಅಲ್ಲಿಡ ಒಳ್ಳೆದಾಯ್ತು. ನಿನ್ನ ಹೆಸರೊಂದು ಯಾವುದೇ ಮನೆಯಲ್ಲಿ ಕೊಡು, ತೋಳೋಗು. ಮಂಗಳೂರಿಂದ ಬಂದಿದ್ವಿ ಪಿಕ್ನಿಕ್ ಅಂತ. ನಾನು ಅವರು ಮೇಘದಾಟ್ ಹೋಗಿದ್ವಿ. ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಗ ಸೀತಾ ಕಾಲ್ ಜಾರಿ ನೀರಲ್ಲಿ ಬಿದ್ಬಿಟ್ರು. ಎಲ್ಲರೂ ಸಹ ಇತ್ತಾರೆ, ಪೊಲೀಸ್ನವರು ಬಂದಿದ್ರು, ಆದ್ರೆ ದೇಹ ಪತ್ತೆ ಹಚ್ಚೋದಕ್ಕೆ ಆಗ್ಲಿಲ್ಲ. ಸುಂದರ್ರಾಯರ್ ಎದೇನೋ ನಿಂದ ಸತ್ ಸುದ್ದಿ ಓದಿ ಸೀತಮ್ಮನವ್ರ ಹತ್ರ ದುಃಖ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿ. ಆದ್ರೆ ಆಕೇನು ಆಕ್ಸಿಡೆಂಟ್ ಅಲ್ಲಿ ಸತ್ ಹೋದು ಅಂತ ಕೇಳಿ ನನ್ಗೇನ್ ಹೇಳ್ಬೇಕು ಅನ್ನೋದೇ ತೋಚಲಿಲ್ಲ. ನಮ್ಮ ಅನಾಥಾಲಯ ಇವರಿಬ್ಬರನ್ನ ಕಳ್ಕೊಂಡು ನಿಜವಾಗ್ಲೂ ಅನಾಥವಾಯ್ತು. ರಾಯ್ರಿ, ಈ ದುಃಖ ತಡ್ಕೊಳ್ಳೋ ಶಕ್ತಿ ದೇವ್ರಿ ನಿಮ್ಗೆ ಕೊಡ್ಬೇಕು. ಅಂದಾಗೆ ರಾಮನಾಥ್ ಅಮೆರಿಕಾದಿಂದ ಬರ್ತೀನಿ ಅಂತ ತಿಳಿಸಿದ್ದಾರೆ. ಬರ್ತೀನಿ ಅಂತ ಅಮೆರಿಕಾದಿಂದ ಫೋನ್ ಮಾಡಿದ್ನಮ್ಮ. ನಾನೇನೆ ಅಪ್ಪ, ಇಲ್ಲಿಗೆ ಬಂದ್ಬಿಟ್ರೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ ನಿನಗೆ. ನೀ ಬಂದ್ರ ತಾನೇ ಏನು ಸತ್ತೋದಳು ಎದ್ದು ಬರ್ತಾಳಿಯೇ? ಇನ್ನಿರೋದು ಟ್ರೈನಿಂಗ್ ಒಂದೊಂದೂವರೆ ವರ್ಷ ಮುಗಿಸ್ಕೊಂಡೆ ಬಂದ್ಬಿಡು ಅಂತ ಹೇಳ್ಬಿಟ್ಟೆ. ಅಲ್ಲ, ನಾನು ಪ್ರಾಮಿಸ್ ಮಾಡಿದಾಗೆ ಸರಿ ಆಯ್ತು ತಾನೇ? ಆಯ್ತಪ್ಪ. ಸರಿ, ಅಲ್ಲಿ ಎಣಿಸ್ಬಿಡಿ ಟೈ ಅಂತ ನನಗೆ ಬರ್ಬೇಕಾದ್ದಿನ. ಬರುತ್ತೆ ಬರುತ್ತೆ, ನಾ ಬರಳ್ತೀನಿ ಇಲ್ಲೇ. ತೊಳೆಯ ನಿನ್ನ 1,000 ರೂಪಾಯಿ. ಇದು ನನಗಾಯ್ತು, ನಿನಗೇನೆ? ಮತ್ತೆ ಹೊರಗಡೆ ಕಾಯ್ಕೊಂಡಿದ್ದಾರಲ್ಲ ಇಬ್ರು ಹುಡುಗಿಯರು, ಅವ್ರಿಗೆ ನಿನ್ನ ಹತ್ರ ಇರೋ ದುಡ್ಡಲ್ಲಿ ಕೊಡಯ್ಯಾ. ಅದು ಹೇಗಾಗುತ್ತೆ? ಇಷ್ಟೆಲ್ಲ ನಾಟಕ ಆಡ್ಬೇಕು ಅಂದ್ಬಿಟ್ಟು ಅವ್ರು ಎಷ್ಟು ತುಂಬಾ ದುಡ್ಡು ಕೇಳಿದ್ರು ಗೊತ್ತೇನು? ಹಾಗೂ ಈಗ ಮಾಡಿ 1,000 ರೂಪಾಯಿಗೆ ಒಪ್ಸಿದ್ದೀನಿ ಇಬ್ರುನು. ಏನ್ ಅವ್ರಿಗೆ 1,000 ರೂಪಾಯಿ? ಹ್ಮ್, ಹೋಗಯ್ಯ ಹೋಗಯ್ಯ. ನೆಟ್ಗೆ ಎರಡು ಮಾತಾಡಕ್ ಬರ್ದು ಎತ್ತೆತ್ತ ಪೆತ್ತೆತ್ತ ಅಂದ್ಬಿಟ್ರು ಎಲ್ಲಿ ಉಪಯೋಗಿಸ್ಬಿಡ್ತಾರ ಅಂತೇಳಿ ನನ್ ಜೀವ ಹುಡ್ಕೋತಾ ಇತ್ತು. ಬಂಡೆಯಿಂದ ಸಾರು ಬಿಟ್ಲು, ಸಾರು ಬಿಟ್ಲಂತೆ. ಅವ್ರಿಗೆ 1,000 ರೂಪಾಯಿ ಕೊಡ್ಬೇಕಂತೆ. ಹೋಗಯ್ಯ. ಏನಾದ್ರೂ ಆಗ್ಲಿ, ಅವ್ರಿಗೆ ನಂಬಿಕೆ ಬರೋ ಹಾಗೆ ಹೇಳಿದ್ರು ಇಲ್ವೋ? ಕೊಡ್ಲೇಬೇಕು ನೀವು. ಹೇಳ, ಇನ್ನೊಂದ್ಸಾರಿ ಮನೆ ಹೊಸಲ್ ಮೆಟ್ಟಿಗೆ ಜೋಕೆ.
ಹಾಗಂದ್ರೆ ಹೇಗಾಗುತ್ತೆ? ಸದ್ಯಕ್ಕೆ ಬರೋದಿಲ್ಲ ಅಷ್ಟೇ. ವೀಣೆಯದರಲಿ ಮಿಡಿದೆ ನೀನು ಪ್ರಣಯ
ಬೇಡ ಸಿಸ್ಟರ್.
ಸರ್ ಬೇಡಿ ಪ್ಲೀಸ್. ಒಳ್ಳೆ ಹುಡುಗಲ್ಲ ನೀನು, ಕಾಯಿಲೆ ಬೇಗ ಗುಣ ಮಾಡ್ಕೊಂಡು ಮನೆಗೆ ಹೋಗ್ಬೇಡ. ಸಿಸ್ಟರ್ ಸಿಸ್ಟರ್ ಬೇಡಿ ಸಿಸ್ಟರ್, ಇಂಜೆಕ್ಷನ್ ಸ್ವಿಂಜ್ ನೋಡಿದ್ರೆ ನಂಗೆ ಮಡ್ಕ ಬರ್ತಾ. ಪ್ಲೀಸ್ ಪ್ಲೀಸ್ ಸಿಸ್ಟರ್. ಈಗಂದ್ರೆ ಹ್ಯಾಗ್ ರಾಜನ್ನ ಇಂಜೆಕ್ಷನ್ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದಾರಾ ಇಲ್ವಾ? ಸಿಸ್ಟರ್ ಕೆಲಸ ಮಾಡಿ, ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತ ಕ್ಯಾಸಲ್ಲಿ ಬರೆದು ಬಿಡಿ ಸಾಕು. ನಾನ್ ಬರ್ದು ಬಿಟ್ರೆ ನಿನ್ ಕಾಯಿಲೆ ವಾಸಿ ಆಗುತ್ತಾ? ಹಠ ಮಾಡ್ಬೇಡ, ಸ್ವಲ್ಪನೇ ಸಲ್ಪದು. ಸಿಸ್ಟರ್ ಇಂಜೆಕ್ಷನ್ ಬದಲು ಟ್ಯಾಬ್ಲೆಟ್ ಕೊಡಿ, ಮಿಕ್ಸರ್ ಕೊಡಿ, ಏನ್ ಬೇಕಾದ್ರೂ ಕೊಡಿ ತಗೋತೀನಿ, ಆದ್ರೆ ಇಂಜೆಕ್ಷನ್ ಮಾತ್ರ ಬೇಡವೇ ಬೇಡ. ಇಲ್ಲಿ ನೋಡ್ರಾಜಣ್ಣ, ನೀನ್ ಹೀಗೆ ಹಠ ಮಾಡಿದ್ರೆ ನಮ್ ಸಿಸ್ಟರ್ ರಮಾದೇವಿಯನ್ನ ಕೂಗ್ಬೇಕಾಗುತ್ತೆ ಅಷ್ಟೇ ನಾನು. ಅಯ್ಯೋ ಸಿಸ್ಟರ್ ರಮಾದೇವಿ ಮಾತ್ರ ಕರಿಬೇಡಿ, ನೀವ್ ಇಂಜೆಕ್ಷನ್ ಎಲ್ಲ ವಿಷ ಬೇಕಾದ್ರೂ ಕೊಡಿ. ಎಲ್ಲ ಸಿಸ್ಟರ್ ಪ್ಲೀಸ್ ಸರಿ ಪ್ಲೀಸ್. ಒಳ್ಳೆ ಹುಡುಗ. ಅಯ್ಯೋ ಇಂಜೆಕ್ಷನ್ ಎಲ್ಲ ಮುಗಿದೋಯ್ತಾ? ನಾಳೆ ಒಂದೇ ಒಂದು. ಅಯ್ಯೋ ನಾಳೆನಾದ್ರೂ ಟ್ಯಾಬ್ಲೆಟ್ ಕೊಡ್ತೀವಿ ಸಿಸ್ಟರ್. ಇಂಜೆಕ್ಷನ್ ಬೇಡಿ ಪ್ಲೀಸ್. ಕೊಡ್ತೀವಿ ಸಿಸ್ಟರ್. ಡಾಕ್ಟರ್ ರಂಗಾಚಾರ್ ನಿಮ್ಗೆ ಅರ್ಜೆಂಟ್ ಆಗಿ ಬರ್ಕೇಳಿದ್ರು. ಬರ್ತಿದ್ರ ಡಾಕ್ಟರ್? ಯು ಕ್ಯಾನ್ ರಿಮೂವ್ ದಿ ಅನಸ್ಥೀಸಿಯಾ. ನೋಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಎಲ್ಲ ರೆಡಿ ಮಾಡ್ಕೊಡಿ. ಎಸ್ ಡಾಕ್ಟರ್. ಸಿಸ್ಟರ್, ಈತ ಬಸ್ ಆಕ್ಸಿಡೆಂಟ್ ಅಲ್ಲಿ ಗಾಯ ಮಾಡ್ಕೊಂಡು ಬಹಳ ರಕ್ತ ಕಳ್ಕೊಂಡಿದ್ದಾನೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅರೇಂಜ್ ಮಾಡೋಕೆ ಡಾಕ್ಟರ್ ಹತ್ರ ಹೇಳಿದ್ದೀನಿ. ಇವರಿಗೆ ಒನ್ ಅವರ್ ಒನ್ಸ್ ಕೊರಮಿನ್ ಇಂಜೆಕ್ಷನ್ ಕೊಡಿ. ಇಟ್ಸ್ ಎ ವೆರಿ ಡೆಲಿಕೇಟ್ ಕೇಸ್, ಪ್ಲೀಸ್ ಅಟೆಂಡ್ ಟು ಹಿಮ್ ವೆರಿ ಕೇರ್ಫುಲ್.
ಮಚ್ಚ ಕೈ ಏನಾಯ್ತು? ಇದ ತಾತ, ನಾನು ರಸ್ತೆಲ್ ಸ್ಕೂಟರ್ ಮೇಲೆ ಹೋಗ್ತಾ ಇದ್ನ, ಒಂದು ತಂತಿ ಕಂಬ ಡೈರೆಕ್ಟ್ ಆಗಿ ಬಂದು ನನ್ನ ಸ್ಕೂಟರ್ ಡ್ಯಾಶ್ ಹೊಡಿತು. ಹೌದೌದೌದು, ಕಂಬಕ್ಕೆ ಕೈ ಕಾಲು ಎಲ್ಲ ಇದೆ, ಅದೇ ಓಡ್ ಬಂದು ನಿನ್ ಮೋಟಾರ್ ಸೈಕಲ್ಗೆ ಡ್ಯಾಶ್ ಹೊಡಿತು ಅಲ್ಲ. ಈ ಹಾಲ್ ಮೋಟಾರ್ ಸೈಕಲ್ ತಂದು ಕೊಡ್ಬಿಡು ಅಂತ ಹೇಳಿ ರಾಮುಗೆ ಸಾವಿರ ಸತಿ ಬಡ್ಕೊಂಡೆ, ಕೇಳ್ತಾನೇನು? ಇವತ್ತು ಕಂಬಕ್ಕೆ ಡ್ಯಾಶ್ ಹೊಡೆದು ಕೈ ಮುರ್ಕೊಂಡಿದಿ, ನಾಳೆ ಇನ್ಯಾವ್ದು ಕಾರ ಡ್ಯಾಶ್ ಹೊಡೆದು. ಯಾಕೆ ತಾತ ಒಳ್ಳೆ ಹಲ್ಲಿ ಲೊಚ್ಕೊಡ್ತಾ ಇರ್ತೀರಾ ಯಾವಾಗ್ಲೂ? ನನಗೇನಾಗಿಲ್ಲ ತಾತ, ಸ್ವಲ್ಪ ತರ್ಚಿದೆ ಅಷ್ಟೇ. ಆ ನರ್ಸ್ ನನ್ನ ಪ್ರೀತಿಗೋಸ್ಕರ ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟಿದ್ದಾಳೆ. ಏನು ನರ್ಸ್ ನಿನ್ನನ್ನು ಪ್ರೀತಿಸ್ತಾಳಿಯ? ಸರಿ ಹೋಯ್ತು, ಆಕೆ ಬ್ಯಾಂಡೇಜ್ ಕಟ್ಟಬೇಕಾದ್ರೆ ನೀ ಪ್ರೀತಿಸೋ ಹುಡುಗಿ ಲಾಯರ್ ಅಂತ ಕೇಳಿದ್ಲು, ನೀವು ನರ್ಸನ್ ಪ್ರೀತಿಸ್ತೀಯ ಅಂತ ಕೇಳ್ತೀರಾ? ಟು ಬಿ ಫ್ರ್ಯಾಂಕ್ ವಿತ್ ಯು ತಾತ, ಶೀಸ್ ಹೋಮ್ ಸೈನ್ಸ್. ಎಂತಿದೆ ಅದು? ಅದು ತಾತ ಯು ಸಿ, ಅದು ಏನೋ ಹೇಳ್ತಿದ್ದು ಯಾರು ಹೋಮ್ ಸೈನ್ಸ್ ಹುಡುಗಿ? ಡ್ಯಾಡಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ನಿನ್ ತಮಾಷೆ ಏನು ನನಗೆಲ್ಲ ಗೊತ್ತು. ಹೆಸರೇನು? ಶ್ರೀನಾಥ್. ಹುಡುಗಿದು ಆರತಿ. ಯಾರು ಮುಖಕ್ ಮಂಗಳಾರತಿ? ಡ್ಯಾಡಿ. ಏನು ನೀನು ನಿಮ್ಮ ಅಪ್ಪನ ತರ ಲವ್ ಮಾಡಕ್ ಪ್ರಾರಂಭಿಸ್ ಬಿಟ್ಟಿಯ? ಚಚೆ ಎಲ್ಲಾದ್ರೂ ಉಂಟ ತಾತ, ಡ್ಯಾಡಿದು 25 ಇಯರ್ಸ್ ಬ್ಯಾಕ್ ಓಲ್ಡ್ ಫ್ಯಾಷನ್, ನಮ್ದು ಲೆಟರ್ಸ್. ಹೇ ಸರ್ ಸರಿ, ಆ ಹುಡುಗಿ ಅಡ್ರೆಸ್ ಕೊಡು, ಅವ್ರ ಅಪ್ಪನ ಹೋಗಿ ನೋಡ್ಕೊಂಡ್ಬಿಡಿ. ಡ್ಯಾಡಿ ಜಗಳ ಕಾಯೋದಾದ್ರೆ ನನ್ನ ಹತ್ರನೇ ಕಾಯಿ, ಆ ಮನೇಲಿ ಬೇಡ. ಏ ಯಾರು ಜಗಳ ಕಾಯ್ತಾರೆ? ಮದುವೆ ನಿಶ್ಚಯ ಮಾಡ್ಕೊಂಡ್ಬರ್ತೀನಿ. ಡ್ಯಾಡಿ ಫುಡ್ ಡ್ಯಾಡಿ. ಏನ್ ರಾಜಣ್ಣ, ಏನ್ ಸಮಾಚಾರ? ತಮ್ ಹೆಲ್ತ್ ಹೇಗಿದೆ? ಸಿಸ್ಟರ್ ನನ್ ಹೆಲ್ತ್ ಬೆಟರ್ ಆಗಿದೆ, ಆದ್ರೆ ನಮ್ ಪಕ್ಕದ ಬೆಡ್ನಲ್ಲಿರೋ ಫ್ರೆಂಡಿಗೆ ಒಂದ್ ತರ ಇದೆ ಅಂತ ಹೆಲ್ತ್. ಯಾಕೆ ಮೋಸ್ಟ್ ಮ್ಯಾಟರ್? ಔಷಧಿ ಕುಡ್ಸಕ್ಕೆ ಎಂತ ಮಾತ್ರ ಬರುವಾಗ ಅವ್ರ ಹೃದಯ ಬಡಿತ ಜೋರಾಗಿ ಬಡದು ಪಾಲ್ಪಿಟೇಷನ್ ಹೆಚ್ಚಾಗುತ್ತಂತೆ. ಹುಚ್ಚು ಹುಡುಗ, ಯಾವಾಗ್ಲೂ ಯಾರನ್ನಾದ್ರೂ ಗೇಲಿ ಮಾಡ್ತಾ ಇರೋದೇ ಕೆಲ್ಸ ಅಲ್ಲ. ನೋ ಸಿಸ್ಟರ್, ನಾನು ಪೋಲಿ ಮನುಷ್ಯನ ಗೇಲಿ ಮಾಡ್ತೀನಿ, ಕಾಜ ಮನುಷ್ಯನ ಕಾಜ ಮಾಡ್ತೀರಿ ಅಲ್ಲೇನ್ರಿ? ಸರಿ ಸಿಸ್ಟರ್, ಗುಡ್. ನಮ್ ರಾಜನಿಂದ ವಾರ್ಡಿಗೆ ಎಂಟರ್ಟೈನ್ಮೆಂಟ್. ಅದಕ್ಕೆ ನಾನು ಕಾರಣ ಆಗಿದ್ದೆ. ಈಗ ಸಾಯೋ ಕಾಲದಲ್ಲಾದ್ರೂ ಒಂದು ಪುಣ್ಯದ ಕೆಲಸ ಮಾಡಿ ಸಾಯೋಣ ಅಂತ ಬಂದೆ. ಅದಕ್ಕೆ ಈ ವಿಷಯನ ಅವ್ರಿಗೆ ತಿಳಿಸಿ ಪಾಪ ಅವರಿಬ್ರು ಒಟ್ಟುಗೂಡಿಸೋಣ ಅಂತ ಬಂದೆ. ಬೇಡ ಬೇಡ, ಇದವನ್ನ ತಿಳಿಕೊಡು. ವೈ ನಾಟ್? ಅವನ್ನ ತಿಳಿದ್ರೆ ನಾನು ಅವನ ತಲೆ ತಗಿಸ್ಬೇಕಾಗುತ್ತೆ ಕಣೆ. ನಾನು ದೇವ್ರ ಮುಂದೆ ತಲೆ ತಗಿಸ್ಬೇಕಾಗತ್ತಲ್ಲ ಸ್ವಾಮಿ. ಅಪ್ಪ ನಾನು ನಿನ್ ದುಡ್ಡು ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ. ಆ ದುಡ್ಡು ತಗೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? 2000 ರೂಪಾಯಿ ಕೊಡ್ತೀನಿ. ನಾಸಿ ತೋರ್ಸ ಅಡ್ಡದಾರಿ ಗೆಳಿಬಾರ್ದು ಅಂದ್ರೆ ನಿಮಗೆ ಗೊತ್ತಿಲ್ಲ. ಗೋಪಿನ ಕೊಡ್ತೀನಿ, ನಾನು ಮಾನ ತೆಗೆದು ಕಾಣಬೇಕಾಗಿಡ್ಕೋತೀನಿ. ಹಾಗಂತ ಬಿಡಿದಾನೆ, ಬಹಳ ಶ್ರೇಯಸ್ಸು ನೀವು ದೊಡ್ಡವರು. ಬೇಡ್ಕೋತೀರೋ ನಾನು ಏನ್ ತಾನೇ ಮಾಡ್ಲಿ, ದೊಡ್ಡವ್ರು ಮಾತು ತೆಗೆದು ಹಾಕ್ಬಾರ್ದು. ಹೋಗ್ಲಿ ಕೊಡಿ.
ಒಂದು ಕಂಡೀಷನ್. ಏನದು? ನಾನು ಅವಳನ್ನ ಕಣ್ಣಾರೆ ನೋಡ್ಬೇಕು. ಅಷ್ಟೇ ತಾನೇ? ಯಾವಾಗ ಹೇಳಿದ್ರೆ ಅವಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸಂಜೆ 5 ಗಂಟೆ ಹೋಗ್ತೀವಿ ಬಾ. ಖಂಡಿತವಾಗ್ಲೂ ಬರ್ತೀನಿ. ಇದು ರೆಡಿ ಆಗಿರುತ್ತೆ ತಾನೆ? 5 ಗಂಟೆಗೆ ಬರ್ತೀನಿ. ಮನಸ್ಸನ್ನ ಇಳಿ ಬೇಡ ತಾಯಿ. ಏನು ಆದಿದ್ದಾಗೋಯ್ತು, ಅದನ್ನೇ ಜ್ಞಾಪಕದಲ್ಲಿ ಇಟ್ಕೊಂಡು ನಿನ್ನ ಮನೆ ಬಾಗಿಲು ಬಂದು ನನ್ನ ಮೇಲೆ ಮುಯ್ಯಿ ಮುಯ್ಯಿ ತೀರಿಸ್ಕೋಬೇಡ ತಾಯಿ. ಕ್ಷಮಿಸಿ ಬಾಬಾ, ಕ್ಷಮಿಸಿ. ನಿಮ್ ಮನಸ್ಸು ನೋಯಿಸ್ಬೇಕು ಅಂತ ನಾನೀ ಮಾತಾಡ್ಲಿಲ್ಲ. ನಿಮ್ಮನ್ನ ನೋಡಲು ಎಷ್ಟು ವರ್ಷ ತಡೆದಿಟ್ಕೊಂಡಿದ್ದು ಉದ್ವೇಗ ಉಕ್ಕಿ ಬಂತು. ಇದು ಇಲ್ಲ ಮಾತಾಡ್ದೆ. ಕ್ಷಮಿಸಿ, ಕ್ಷಮಿಸಿ ಬಾಬ. ಬನ್ನಿ 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 ಬಾಬ. ನೀವು ಚೆನ್ನಾಗಿದ್ದೀರಾ? ಅವರು ಚೆನ್ನಾಗಿದ್ದಾರಾ? ತನ್ನ ಮಗು ಚೆನ್ನಾಗಿದೆಯಮ್ಮ. ಎಂತ ದೃಶ್ಯ! 22 ವರ್ಷಗಳ ನಂತರ ಮಾವ ಸೊಸೆಯರ ಪೂರ್ವವಾದಂತಹ ಸಮ್ಮೇಳನ. ಇದರ ರೆಕಾರ್ಡ್ ಖಂಡಿತ ನನ್ನ ಹತ್ರ ಇರಲೇಬೇಕು. ಸೀತಾ ಒಂದಲ್ಲ
ಎರಡಲ್ಲ 20 ವರ್ಷ ತನ್ನ ಕಣ್ಣೀರಿನ ಅಭಿಷೇಕದಿಂದ ಕಾಪಾಡ್ಕೊಂಡು ಬಂದಿದ್ದಾಳೆ. ಅದನ್ನ ಇವತ್ತು ಕೈ ಬಿಟ್ಟು ಕೊಡೋದಿಲ್ಲ ಮಾವ, ಕೈ ಬಿಟ್ಟು ಕೊಡೋದಿಲ್ಲ. ನಿಮ್ಮಿಂದಾಗಿ ನನ್ನ ಗಂಡನ ಗೌರವ, ನಾನು ನನ್ನ ಮಗು ಗೌರವ ಮಣ್ಣು ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಮಣ್ಣು ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ ಮಾವ, ಮಣ್ಣು ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಹೌದು, ಏನು ಮಾತಕ್ಕೆ? ಅವತ್ತು ನೀವು ನನ್ನ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದಾಗೆ ಇವತ್ತು ನಿಮ್ಮ ವಿಷಯದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೀತಾ, ಏನೇನು ಹೇಳ್ತಿರೋದು? ಈ ಕೊಲೆ ಮಾಡಿದ್ದು ನೀವಲ್ಲ, ನಾನು. ಸೀತಾ! ಹೌದು ಮಾವ, ಪೊಲೀಸಿಗೆ ನಾನು ಫೋನ್ ಮಾಡ್ತೀನಿ. ವೆಂಕಟ ಕೊಲೆ ಮಾಡಿದ್ದು ನಾನು ಅಂತ ನಾನೇ ಫೋನ್ ಮಾಡ್ತೀನಿ. ನಾನು ಮಾಡಿದ ಕೊಲೆ ನಾನೇ ಶಿಕ್ಷೆ ಅನುಭವಿಸ್ತು. ಮಾತಾಡ್ತಾರೆ ಯಾಕೆ? ಆ ದಿವಸ ನೀವು ನನ್ನ ಮಗು ಮೇಲೆ ಆಡಿದ್ದು ನಡೆದಿರೋ ಘಟನೆಗಳನ್ನ ನಾನು ಯಾರ ಹತ್ರನೇ ಹೇಳಿಕೊಡ್ತು? ನಿಮ್ಮ ಕುಟುಂಬನೇ ನಾನು ಬರ್ತು ಬಿಡಬೇಕು ಅಂತ ನನ್ನಿಂದ ಭಾಷೆ ತಗೊಂಡ್ರಿ. ಈ ದಿವಸ ನಾನು ನಿಮ್ಮ ಮಗನ ಮೇಲೆ ಆಡಿಟ್ಟು ಹೇಳ್ತಾ ಇದ್ದೀನಿ. ವಿಷಯನ ನೀವು ಯಾರ ಹತ್ರನೇ ಹೇಳಿಕೊಡ್ತು? ಇಲ್ಲಿಗೆ ನೀವು ಬಂದಿದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ಬೇಕು. ನಿಮ್ ಮಗನ ಮೇಲೆ ಆಡಿ ಮಾವ, ನಿಮ್ ಮಗನ ಮೇಲೆ ಆಡಿ. ಸೀತಾ, ಸೀತಿಯಾಗದಿದ್ದರೆ ತುಂಬಾ ಚಿಕ್ಕವನಾಗ ಮಾಡಿಬಿಟ್ಟಲ್ಲಮ್ಮ, ತುಂಬಾ ಚಿಕ್ಕವನಾಗ ಮಾಡಿಬಿಟ್ಟಲ್ಲಮ್ಮ. ರಾಮಾಯಣದಲ್ಲಿ ಸೀತೆ ಯಾವ ತಪ್ಪು ಮಾಡದೆ ಇದ್ರು ಹೆಜ್ಜೆ ಹೆಜ್ಜೆಗೂ ದುಃಖ ಅನುಭವಿಸ್ದಾಗೆ ಈ ಸೀತೆಗೂ ಅದೇ ಗತಿ ಬಂದ್ಬಿಡ್ತು, ನನ್ನಿಂದ ಬಂದ್ಬಿಡ್ತು. Thank you.
ಅಮ್ಮ ನಮಸ್ಕಾರಮ್ಮ. ನನ್ ಗುರ್ತಕೊತಾಗ್ಲಿಲ್ವೇ? ಆವತ್ತು ನಾ ಸ್ಕೂಟ್ರಿಂದ ಬಿದ್ದ ಆಸ್ಪತ್ರೆಗೆ ಬಂದಾಗ ನೀವು ಬ್ಯಾಂಡೇಜ್ ಕಟ್ಲಿಲ್ಲ. ಎಂಥ ವಿಚಿತ್ರಮ್ಮ, ಆವತ್ ನನ್ನಿಂದ ಏನಾದ್ರೂ ಆಗ್ಬೇಕಾಗಿದ್ರೆ ಹೇಳಿ, ಅವಶ್ಯವಾಗಿ ಮಾಡ್ತೀನಿ ಅಂತ ಹೇಳಿದೆ. ಈ ದಿನ ದೈವೇ ಅಂತ ಅವಕಾಶ ಒದಗಿಸ್ಕೊಟ್ಟಿದೆ. ಅವಕಾಶ ಎಂತದಪ್ಪ ಅದು? ಅದೇ, ನೀವು ವೆಂಕಟ್ ಅನ್ನೋರ್ನ ಕೊಲೆ ಮಾಡಿದಿರಿ ಅನ್ನೋ ಕೇಸು ಕೋರ್ಟ್ಗೆ ಬರ್ತಾ ಇದೆ. ನಿಮ್ಮ ಪರವಾಗಿ ಅಪಿಯರ್ ಆಗೋದಕ್ಕೆ ಡಿಫೆನ್ಸ್ ವಕೀಲಾಗಿ ಕೋರ್ಟ್ ನನ್ನ ನೇಮಕ ಮಾಡಿದೆ. ತುಂಬಾ ಒಳ್ಳೇದಪ್ಪ. ಆದ್ರೆ ನಿಂಗೆ ಯಾಕೆ ಮಗು ಇಷ್ಟಮ್ಮ? ನಾನೇ ಆ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಸ್ಟೇಟ್ಮೆಂಟ್ ಕೂಡ ಬರೆದ್ಕೊಟ್ಟಿದ್ದೀನಲ್ಲ. ಅಮ್ಮ, ಇದು ನನಗ್ ಸಿಕ್ಕಿರೋ ಮೊದಲನೇ ಇಂಡಿಪೆಂಡೆಂಟ್ ಕೇಸ್. ನೀವು ನನಗ್ ಆಶೀರ್ವಾದ ಮಾಡಿ ಈ ಕೇಸ್ ಗೆಲ್ಲೋದಕ್ಕೆ ಸಹಾಯ ಮಾಡ್ಬೇಕು. ಆಶೀರ್ವಾದ ಏನೋ ಮಾಡ್ತೀನಪ್ಪ, ಆದ್ರೆ ನೀವು ಗೆಲ್ಲೋ ಹಾಗೆ ಮಾಡೋ ಶಕ್ತಿ ನನ್ನಲ್ಲಿಲ್ಲ. ಯಾಕಿಲ್ಲ? ನಿಮ್ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ನೀವು ನಿಜ ಹೇಳ್ತಿಲ್ಲ ಅಂತ ನನ್ ಮನಸ್ಸಿಗೆ ಬಂದಿದೆ. ಯಾರನ್ನೋ ಕಾಪಾಡೋದಕ್ಕೋಸ್ಕರ ಅಪವಾದ ನಿಮ್ಮೇಲೆ ಹೊತ್ಕೋತಾ ಇದ್ದೀರ. ಅಮ್ಮ, ವಕೀಲರ ಹತ್ರನು ಡಾಕ್ಟರ್ ಹತ್ರನು ವಿಷಯಗಳನ್ನ ಮುಚ್ಚಿಡಬಾರ್ದು. ದಯವಿಟ್ಟು ಸತ್ಯಾಂಶ ಏನು ಅಂತ ತಿಳಿಸಿ. ನಾನು ಕೊಟ್ಟಿರೋ ಹೇಳಿಕೆ ಅಲ್ಲದೆ ಇನ್ಯಾವ ವಿಷಯನೂ ನನಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವೋ ಅಥವಾ ಹೇಳೋದಕ್ಕೆ ಇಷ್ಟ ಇಲ್ವೋ ಹಾಗಾದ್ರೆ ತಿಳ್ಕೊಳ್ಳಿ. ಆಲ್ ರೈಟ್, ಇದಕ್ಕೆ ಮೇಲೆ ಬಲವಂತ ಪಡಿಸೋಕೆ ನನಗೆ ಇಷ್ಟ ಇಲ್ಲ. ಆದರೆ ನಿಮ್ಮ ಹೃದಯದಾಳದಲ್ಲಿ ಬಚ್ಚಿಟ್ಕೊಂಡಿರೋ ರಹಸ್ಯನ ಯಾವತ್ತು ಬಯಲು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಿರೋ ಆವತ್ತು ನನಗೆ ಹೇಳಿ ಕಳಿಸಿ. ಬರ್ತೀನಿ. ಏನು ವಕಾಲ ತೋರಿಸ್ಬೇಕಾದ ಹೆಂಗಸು ತನ್ನ ವಿಚಾರಣೆ ಬಾಯ್ಬಿಡಲ್ಲ ಅಂತಾಳೆ. ಎಸ್ ಡ್ಯಾಡಿ, ನಾನೇ ನಿಜವಾದ ಅಪರಾಧಿ, ನಾ ಕಲ್ಲು ಶಿಕ್ಷೆ ಅನುಭವಿಸೋದಕ್ಕೂ ತಯಾರಾಗಿದ್ದೀನಿ ಅಂತಾಳೆ. ಸ್ವಲ್ಪ ಬಲವಂತ ಮಾಡಿದ್ರೆ ನನಗೆ ಡಿಫೆನ್ಸ್ ವಕೀಲೇ ಬೇಡ ಅಂತಾಳೆ. ಆ ಹೆಂಗಸಿನ ಹೆಸರೇನು ಸುನಾಥ? ಲಕ್ಷ್ಮಿ ಅಂತ ತಾತ. ನೀವ್ಯಾಕೆ ಕೇಳಿದೆ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಡ್ಯಾಡಿ, ಅವಳು ತನಗ್ ಬಹಳ ಬೇಕಾದವ್ರು ಯಾರನ್ನು ಕಾಪಾಡೋದಕ್ಕೋಸ್ಕರ ಸತ್ಯಾಂಶನ ಮುಚ್ಚಿರ್ತಿದ್ದಾಳೆ ಅಂತ ನನಗನ್ಸುತ್ತೆ. ಇವನು ತ್ರಿಕಾಲ ಜ್ಞಾನಿ, ಅವಳ ಸತ್ಯಾಂಶನ ಮುಚ್ಚಿರ್ತಿದ್ದಾಳೆ, ಇವನ್ ಕಂಡುಬಿಟ್ಟ. ಅಮ್ಮ ಸಿದ್ಧಾರ್ಥ, ನೀನೇನ್ ಮಾಡ್ಬೇಕಂತಿದ್ದಿ? ಅವಳು ಹೇಳೋದ್ನ ನಾನು ಸುಮ್ಮನೆ ಬಿಟ್ಬಿಡಕ್ಕಾಗತ್ತ? ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳನ್ನ ಸ್ವಲ್ಪ ಜಬರ್ದಸ್ತ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಸಾಕು, ಸತ್ಯಾಂಶ ಹೊರಬಿದ್ದೇ ಬೀಳುತ್ತೆ. Thank you, Daddy. Try your best. I will certainly try. ನನ್ನ ಮೊದಲನೇ ಕೇಸ್ನ ನಾ ಗೆಲ್ಲಲೇಬೇಕು, ನಿಜವಾದ ಅಪರಾಧಿನ ಬಯಲು ಗೆಲ್ಲಲೇಬೇಕು. ಆರ್ಡರ್ ಆರ್ಡರ್, ಯು ಕ್ಯಾನ್ ಪ್ರೊಸೀಡ್ ಮಿಸ್ಟರ್ ಶ್ರೀನಾಥ್. ಇನ್ಸ್ಪೆಕ್ಟರ್, ಆಪಾದಿತೆ ಕೊಲೆ ಮಾಡಕ್ ಕೈ ಹಾಕಕ್ಕೆ ಕಾರಣಗಳೇನು ಅನ್ನೋದೇನಾದ್ರೂ ಗೊತ್ತಾ? ಅವರೇ ಕೊಟ್ಟಿರೋ ಹೇಳಿಕೆ ಪ್ರಕಾರ ಅವನು ತಮ್ಮನ್ನ ಆಗಾಗೆ ಬಂದು ದುಡ್ಡು ಕೇಳ್ತಿದ್ದ, ಅದಕ್ಕೆ ಕೊಂದೆ ಅಂತ ಹೇಳಿದ್ದಾರೆ. ಆಯ್ತಿ, ಅವನು ದುಡ್ಡು ಯಾತಕ್ಕೆ ಕೇಳ್ತಿದ್ದ ಅಂತ ಏನಾದ್ರೂ ಪತ್ತೆ ಹಚ್ಚಿದ್ರ? ಇಲ್ಲ. ಆಪಾದಿತೆ ತನಗೆ ಬಂಧು ಬಳಗ ಯಾರು ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಕೆ ಹಿನ್ನೆಲೆ ಏನು, ಆಕೆ ಹೇಳ್ತಿರೋದು ನಿಜವೋ ಸುಳ್ಳು ಅಂತ ಏನಾದ್ರೂ ಪತ್ತೆ ಹಚ್ಚಿದ್ರ? ಇಲ್ಲ. ಕೊಲೆಯಾದ ವ್ಯಕ್ತಿ ವಿಚಾರ ಏನಾದ್ರೂ ನಿಮ್ಗೆ ಗೊತ್ತಾ? ಹಿಂದೆ ಒಂದ್ಸಲ ಬ್ಲಾಕ್ ಮೇಲ್ಗೋಸ್ಕರ 2 ವರ್ಷ ಜೈಲಲ್ಲಿದ್ದ. ಐ ಸಿ. ಸೊ ದ ಡಿಸೀಸ್ಡ್ ವಾಸ್ ಎ ಜೈಲ್ ಬರ್ಡ್. That's all your honor. Fantasy. Keep it up. Amma, idu court, tennis court alla. Sulpa gambhira kudru. Doctor, nimma aaspatreyalli aapadite eshtu varshadinda kelsa maadtidira? Sumaru 15 varshadinda. Adakke munche aake ellidru? Nanage tilida mattige aake Bombay JJ hospital alli nurse agidru. Eshtu varsha? 7-8 varsha irabodu. ಆಕೆ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಡಾಕ್ಟರ್? ಶಿ ಇಸ್ ಕ್ವೈಟ್ ಎಫಿಷಿಯಂಟ್ ಅಂಡ್ ಕೈಂಡ್. ಡಾಕ್ಟರ್, ಕೊಲೆಯಾದ ವೆಂಕಟ್ ನಿಮ್ಮ ಆಸ್ಪತ್ರೆಯಲ್ಲಿದ್ದ ಅಂತ ಪ್ರಾಸಿಕ್ಯೂಷನ್ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಅವನು ನಿಮ್ಮ ಆಸ್ಪತ್ರೆಯಲ್ಲಿ ಯಾಕಿದ್ದ ಹೇಳಬಲ್ರ? ಆತ ಒಂದು ಲಾರಿ ಆಕ್ಸಿಡೆಂಟ್ ನಲ್ಲಿ ಗಾಯ ಮಾಡಿಕೊಂಡು
ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ. ಪೆಟ್ಟಾಗಿದ್ದ ಅವನ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ವು. ಆವಾಗ ನೀವು ಆಪಾದಿತೆಗೆ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರ? ಡೆಫಿನೆಟ್ಲಿ, ಗಂಟೆಗೊಂದ್ಸಲ ಕೊರಾಮಿನ್ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ದೆ. ಆಕೆ ಕೊಡದೆ ಹೋಗಿದ್ದಿದ್ರೆ? ವೆಲ್, ಆತ ಉಳಿತಿರ್ಲಿ. ಹಾಗಾದ್ರೆ ಆಕೆಗೆ ಅವನನ್ನು ಕೊಲ್ಲಬೇಕು ಅಂತ ಅನ್ಸಿದ್ರೆ ಇಂಜೆಕ್ಷನ್ ಕೊಡದೆ ಹೋಗಿದ್ರೆ ಸಾಕಾಗಿತ್ತು. ಬಡಿಬೇಕಾಗಿರ್ಲಿಲ್ಲ, ಸಾಯಿಸ್ಬೇಕಾಗಿರ್ಲಿಲ್ಲ. ಅಲ್ವೇ ಡಾಕ್ಟರ್? ಐ ಆಬ್ಜೆಕ್ಟ್ ಟು ದಿಸ್ ಯುವರ್ ಆನರ್. ದಿಸ್ ಕಾಲ್ಸ್ ಫಾರ್ ಒಪಿನಿಯನ್ ಆಫ್ ವೀಕ್ನೆಸ್. ಇಟ್ಸ್ ನಾಟ್ ಎ ಫ್ಯಾಕ್ಟ್. ಒಬ್ಜೆಕ್ಷನ್ ಸಸ್ಟೈನ್ಡ್. ಡಾಕ್ಟರ್, ಕೊಲೆಯಾದ ವೆಂಕಟ್ಗೂ ಆಪಾದಿತಿಗೂ ಏನಾದ್ರೂ ವೈರ ಇದ್ದಿದ್ ನಿಮ್ ಗಮನಕ್ಕೆ ಬಂದಿತ್ತೆ? ಆ ರೀತಿ ಏನು ಕಂಡು ಬರಲಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಡಾಕ್ಟರ್, ಆಪಾದಿತೆಗೆ ವೆಂಕಟ್ ಪೇಷಂಟ್ ಆಗಿದ್ದಾಗ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಇದ್ದು ನಂತರ ಬಂದಿರಬಹುದಲ್ವೇ? ಐ ಅಬ್ಜೆಕ್ಟ್ ಟು ದಿಸ್ ಯುವರ್ ಆನರ್. ಒಬ್ಜೆಕ್ಷನ್ ಸಸ್ಟೈನ್. ಅಮ್ಮ, ಈ ಕೊಲೆ ವಿಚಾರವಾಗಿ ನೀವು ಕೊಟ್ಟಿರೋ ಹೇಳಿಕೆ ಅಲ್ಲದೆ ಬೇರೆ ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನೀವು ನಿಮ್ಮ ಹೇಳಿಕೆಯಲ್ಲಿ ಈ 22 ವರ್ಷದ ಹಿಂದಿನ ಜೀವನದ ಬಗ್ಗೆ ಏನೂ ಹೇಳಿಲ್ಲ. ಯಾಕಮ್ಮ? ನನಗದೊಂದು ಜ್ಞಾಪಕದಲ್ಲಿ ಇಲ್ಲ. ಜ್ಞಾಪಕ ಇಲ್ವೋ ಅಥವಾ ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ವೋ? ತಿಳ್ಕೊಳ್ಳಿ, ಕೊಲೆ ಅದು ವೆಂಕಟ್ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೋಸ್ಕರ 2 ವರ್ಷ ಜೈಲ್ ಹೋಗಿದ್ದ ಅಂತ ಇನ್ಸ್ಪೆಕ್ಟರ್ ಸಾಕ್ಷಿ ಹೇಳಿದ್ದಾರೆ. ನೀವು ನಿಮ್ಮ ಹೇಳಿಕೆಯಲ್ಲಿ ಅವನು ಆಗಾಗ್ಗೆ ಬಂದು ನನ್ನನ್ನು ಹಣಕ್ಕೋಸ್ಕರ ತೊಂದರೆ ಮಾಡ್ತಿದ್ದ ಅಂತ ಹೇಳಿದಿರ. ಅಂದ್ರೆ ಇದರಿಂದ ವೆಂಕಟ್ ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಅರ್ಥ ಆಗುತ್ತೆ. ಆಮೇ ನೋಟ್ ರೈಟ್ ಹೇಳಿ. ಇಲ್ಲ ಇಲ್ಲ. ಹಾಗಿಲ್ಲದೆ ಇದ್ಮೇಲೆ 22 ವರ್ಷಗಳಿಂದ ಎಲ್ಲರ ಕೈಲೂ ಮುಕ್ತ ಕಂಠದಿಂದ ಒಳ್ಳೆ ನರ್ಸ್ ಅಂತ ಹೊಗಳಿಸ್ಕೊಂಡ ನೀವು ಒಂದು ಸಾಧಾರಣ ಕಾರಣಕ್ಕೋಸ್ಕರ ಅವನನ್ನ ಕೊಂದ್ರಿಂದ ನಂಬೋದಕ್ಕೆ ಸಾಧ್ಯ ಇಲ್ಲ. ಒಂದು, ಅವನು ನಿಮ್ಮ ಜೀವನದ ಯಾವುದಾದ್ರೂ ಘಟನೆಯನ್ನ ನೆಪವಾಗಿಟ್ಕೊಂಡು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿರ್ಬೇಕು, ಅದಕ್ಕೋಸ್ಕರ ನೀವು ಅವನನ್ನ ಕೊಂದಿರ್ಬೇಕು, ಇದು ಸಂದೇಹಾಸ್ಪದ. ಅಥವಾ ನೀವು ಯಾರನ್ನಾದ್ರೂ ಕಾಪಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರ್ಬೇಕು. ಇಲ್ಲ ಇಲ್ಲ. ಒಬ್ಬ ಹೆಂಗಸು ತನ್ನ ಪ್ರಾಣಕ್ಕೆ ಆಪತ್ತು ತಂದ್ಕೊಂಡು ಇನ್ನೊಬ್ಬರನ್ನ ಕಾಪಾಡಬೇಕು ಅಂದ್ರೆ ಅದು ಅವರ ಮಗನೋ ಮಗಳೋ ಇಲ್ಲ ಗಂಡನೋ ಆಗಿರ್ಬೇಕು, ಅಥವಾ ಅವಳ ಪ್ರೇಮಿಗೆ ಆಗಿರ್ಬೇಕು. ಇಲ್ಲ ಇಲ್ಲ. ನನಗ್ ತಿಳಿದಿರೋ ಹಾಗೆ ನಿಮಗೆ ಮಗ ಮಗಳು ಗಂಡ ಯಾರು ಇಲ್ಲ, ಆದ್ರಿಂದ ಅವನು ನಿಮ್ಮ ಪ್ರೇಮಿನೇ ಆಗಿರ್ಬೇಕು. ಸರಿ, ನೋಡಿಪ್ಪ, ನನ್ನ ಜೀವನದಲ್ಲಿ ನಾನು ಯಾವುದನ್ನ ಆಕೆಯ ಮೂಲ್ಯ ಅಂತ ತಿಳ್ಕೊಂಡಿದ್ದು ಅದನ್ನ ಆ ವೆಂಕಟ್ ನಾಶ ಮಾಡೋ ಬಂದ. ಅದಕ್ಕೆ ಅದಕ್ಕೆ ನಾನೇ ಅವನ ಕೊಲೆ ಮಾಡಿದೆ. ಯುವರ್ ಆನರ್, ನಾನೇ ಅವನ ಕೊಲೆ ಮಾಡಿದೆ. ನಾನೇ ಅವನ ಕೊಂದಾಗಿದೆ. ನನ್ ಕಲಿಗೆ ಯುವರ್ ಆನರ್, ನನ್ ಕಲಿಗೆ ನನ್ ಕಲಿಗೆ ನಾನೇ ಕೊಲೆ ಮಾಡಿದೆ. ನಾನೇ ಕೊಲೆ ಮಾಡಿದೆ. That's all, Your Honor. ಹೂವು ಚೆಲುವೆಲ್ಲ ನಂದೆಂದಿತು, ಆರಿ ಹೂವ ಕುಡಿದು ಚೆಲುವೆ ತಾನೆಂದರು. ಬೈದು ಬೈಸ್ರಿ, ಇವತ್ತು ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಪಾಪ ಆ ಇನ್ಸ್ಪೆಕ್ಟರ್ನ ಹಣ್ಣದೇ ನೀರ್ಗಾಯಿ ಮಾಡಿಸ್ಬಿಟ್ರಲ್ಲ, ಅವನು ಮುಖಾತ್ಮಕ ಕರ್ಚಿಟ್ಕೊಳ್ಳೋಣ ಅಂತಿದ್ದೆ. ಊರ್ ಮರ್ಗೆಲ್ಲ ಹೋಗಿ ನೀವು ಕರ್ಚಿಟ್ಕೊಳ್ಬೇಡವೆ. ಕೊಡ್ಲಿಲ್ಲ ತಾನೆ, ಬದುಕ್ತೇ ನನ್ನ ಮಹಾತಾಯಿ. ನಿಮ್ಗೇನ್ ಗೊತ್ತಿತ್ತು, ನೀವು ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ದಾಗ್ಲೂ ನಾನು ಕಮ ಪಕ್ಕಪ್ಪ ಅಂತ ಒಪ್ಪಿಕೊಳ್ತಾ ಇದ್ದೆ. ಪಕ್ಕದಲ್ಲಿ ಗೈ ತರ ಒಬ್ಬ ಮುಖ ಕೂತಿದ್ದ, ಬುರ್ರ ಅಂತ ನನ್ನೇ ನೋಡ್ತಾ ಇದ್ದಾನೆ. ಆ ಮುದುಕನ್ ಯಾರು ಅನ್ಕೊಂಡಿದ್ಯಾ? ಯಾರು? ನಿನ್ ಗಂಡನ್ ತಾತ. ನಮ್ ಕೇಸ್ಗೆ ಅವರೇ ಹೈಕೋರ್ಟ್ ಜಡ್ಜು. ಐ ಆಮ್ ವೆರಿ ಸಾರಿ ಶ್ರೀ, ನಂಗ ಗೊತ್ತಾಗ್ಲಿಲ್ಲ. ನೋಡು, ನಾನೇನಾದ್ರೂ ಲಕ್ಷ್ಮಣ ಸೀರೆ ಉಟ್ಕೊಂಡು ಅವ್ರ ಪಟ್ಟು ಗಂಭೀರವಾಗಿ ಕೂತ್ಕೊಂಡು ಇಂಪ್ರೆಸ್ ಮಾಡು. ಒಳ್ಳೆ ಹುಡುಗಿ ಅಂತ ನೋಡಿ, ಈ ದಿನ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರಲ್ಲಿ ನೀನೇ ಗೆಲ್ಬೋದಲ್ವೇ? ಯಾರು ಗೊತ್ತು ಹೇಳಿ, ಆಕೆ ಸ್ವಲ್ಪನಾದ್ರೂ ಬಾಯ್ಬಿಟ್ಟಿದ್ರೆ ನನ್ ಕೇಸ್ ಖಂಡಿತ ಗೆಲ್ತಾ ಇತ್ತು. ಆಕೆ ಮೌನವ್ರತ ಧರಿಸ್ಬಿಟ್ರು.
ಹೋಗಿ ಹೋಗಿ ಮೊದಲನೇ ಕೇಸೇ ಇಂಥ ಗಿರಾಕಿ ಸಿಗ್ಬೇಕಂತೆ. ಯಾವ್ದಾದ್ರು ಸಕ್ಸಸ್ ಆಗಂತ ಕೇಸ್ ಹಿಡಿಬಾರ್ದಾಗಿತ್ತು. ನಾನ್ ನಿರಾಶಾವಾದಿ ಅಲ್ಲ ರೀ, ಆ ರಹಸ್ಯನ ಹೇಗಾದ್ರೂ ಪತ್ತೆ ಹಚ್ಚಿ ಇನ್ನೂ ಭರವಸೆ ನನಗಿದೆ. ಅಂದಾಗೆ ಈ ಕೇಸ್ ಮುಗಿದ್ಮೇಲಾದ್ರೂ ನಮ್ ಕೇಸ್ ಸೆಟಲ್ ಮಾಡ್ತಿರಲ್ಲ ದಿಲ್ಲಿ? ನಮ್ ಕೇಸ್ ಪೇಪರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಪಾಸ್ ಆಗಿದೆ, ಹೈಕೋರ್ಟ್ ಹೋಗಿದೆ ಇವಾಗ. ಬಟ್ ಡೋಂಟ್ ವರಿ, ನಮ್ಮ ಅಪ್ಪನ ಕೇಸ್ ಅಲ್ಲಿ ಹೈಕೋರ್ಟ್ ಬಹಳ ಫೇವರಬಲ್ ಆಗಿತ್ತು, ನಮಗೂ ಇರುತ್ತೆ. ಆದ್ರೆ ನನ್ನ ಲಾಯರ್ ಪೇಪರ್ ಮೂವ್ ಆಗ್ಬೇಕಾದ್ರೆ ನನ್ಗೊಂದ್ ಸ್ವಲ್ಪ ಅಡ್ವಾನ್ಸ್ ಕೊಡ್ಬೇಕು. ಅಯ್ಯೋ, ಈಗ ಒಂದ್ ಸ್ವಲ್ಪ ಕೊಡು ಪ್ಲೀಸ್. ಬಾಂದ್ರೆ ಈಗ ಹೇಳಿದ ಈ ಕಾರಣಗಳಿಂದ ಅಪರಾಧಿನೇ ವೆಂಕಟನ್ ಕೊಲೆ ಮಾಡಿದ್ದು ಅಂತ ತಂದೆ ಕಾಪದವರಿದೆ ನಿರೂಪಿತವಾಗಿತ್ತು. ಆದ್ದರಿಂದ ಯುವರ್ ಆನರ್, ಈಕೆಗೆ ತಾನು ಮಾಡಿದ ಅಪರಾಧಕ್ಕೆ ಮಾನದಂಡನೆ ವಿಧಿಸಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಳ್ತೇನೆ. ಈಗ ಡಿಫೆನ್ಸ್ ಪರ ವಕೀಲರು ತಮ್ಮ ವಾದವನ್ನು ಮುಂದಿಡ್ಬೋದು. ಯುವರ್ ಆನರ್, ಇಡೀ ಕೇಸು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ನಿಂತಿದೆ. ಪ್ರಾಸಿಕ್ಯೂಷನ್ ಅವರು ಆಪಾದಿತಿಯ ಆಪಾದನೆಯನ್ನು ಸ್ಥಿರೀಕರಿಸಲು ಮಾಡಿರೋ ವಾದ ನಾವು ನಮ್ಮದಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ದಿನ ಆಪಾದಿತೆ ನಾನೇ ಕೊಲೆ ಮಾಡಿದೆ, ನನ್ನ ಗಲ್ಲಿಗೇರಿಸಿ ಅಂತ ಅಂಗಲಾಚಿ ಬೇಡಿಕೊಂಡ್ರು. ಆ ಬೇಡಿಕೆಯಲ್ಲಿ ಅಡಗಿರೋ ದುಃಖ ಯಾತನೆಯಿಂದಲೇ ಆಕೆ ಮತ್ತೊಬ್ಬರ ಅಪರಾಧನ ಮುಚ್ಚಿಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಈ ಕೊಲೆನ ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಸಂದರ್ಭ ಸಾಕ್ಷ್ಯದ ಮೇಲೆ ಒಂದು ಕೇಸ್ ನಿಂತ್ರೆ ಅದು ಸಂದೇಹಕಾಸ್ಪದವಿಲ್ಲದೆ ಶತಸಿದ್ಧವಾಗಿದ್ರೆ ಮಾತ್ರ ಅದನ್ನ ಗಣನೆಗೆ ತಗೋಬೇಕು. ಈ ಕೊಲೆನ ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಸಾಧ್ಯ ಅನ್ನೋ ಲವಲೇಶವಾದ್ರೂ ಅನುಮಾನವಿದ್ರೆ ಆ ಸಂದರ್ಭ ಸಾಕ್ಷ್ಯನ ಗಣನೆಗೆ ತೊಳಕ್ ಸಾಧ್ಯವೇ ಇಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಷನ್ ಟು ಪ್ರೂವ್ ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ ಬಿಯಾಂಡ್ ರೀಸನಬಲ್ ಡೌಟ್ಸ್. ಸಾವಿರ ಜನ ಅಪರಾಧಿಗಳು ದಂಡನೆಯಿಂದ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿ ದಂಡನೆ ಗುರಿಯಾಗಬಾರದು ಅಂತ ಕಾನೂನು ಹೇಳುತ್ತೆ. ಯುವರ್ ಆನರ್, ಆಪಾದಿತೆ 22 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಎಷ್ಟೋ ಜನರ ಪ್ರಾಣ ಉಳಿಸಿದ್ದಾರೆ. ಕೊನೆಯಾದ ವೆಂಕಟ್ ಕೂಡ ಆಕೆಯಿಂದ ಸೇವೆ ಮಾಡಿಸ್ಕೊಂಡಿದ್ದಾನೆ. ಸಾವಿರಾರು ಜನರಿಗೆ ಜೀವದಾನ ಮಾಡಿದ ಈ ಕೋಮದ ಕೈ ಎಂಥದೇ ಸಂದರ್ಭ ಬಂದರೂ ಒಂದು ಜೀವ ಹತ್ಯೆ ಮಾಡುತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ನನ್ನ ಮೊದಲನೇ ವಾದ. ಎರಡನೇದಾಗಿ, ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಬಲವಾದ ಕಾರಣ ಇರಬೇಕು. ಇಲ್ಲಿ ಅಂಥ ಪ್ರಬಲವಾದ ಕಾರಣ ಯಾವುದು ಅನ್ನೋದನ್ನ ಪ್ರಾಸಿಕ್ಯೂಷನ್ ಅವರು ಪತ್ತೆ ಹಚ್ಚಿಲ್ಲ, ಪ್ರೂವ್ ಮಾಡಿಲ್ಲ. ಅವ್ರು ಹೇಳ್ತಿರೋ ಕಾರಣ ನಂಬೋದಕ್ಕೂ ಸಾಧ್ಯ ಇಲ್ಲ. ಮೂರನೇದಾಗಿ, ಇವರ ಆನರ್, ಒಬ್ಬ ಹೆಂಗಸು ಒಬ್ಬ ಗಂಡಸನ್ನ ಅಷ್ಟು ಭಾರವಾದ ಮರಗಾಲಿನಿಂದ ಹೊಡೆದು ಕೊಲ್ಲೋದಕ್ಕೆ ಸಾಧ್ಯವೇ ಅಂತ ಅನ್ನೋದನ್ನ ಯೋಚಿಸಬೇಕಾದ ವಿಷಯ. ಎಲ್ಲಕ್ಕಿಂತ ಮುಖ್ಯವಾಗಿ, ಕೊಲೆ ಆದ ಸಮಯದಲ್ಲಿ ಆಪಾದಿತೆ ಮತ್ತು ವೆಂಕಟ್ ಇಬ್ಬರೇ ಆ ರೂಮ್ ನಲ್ಲಿ ಇದ್ರು ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮೂರನೇ ಮನುಷ್ಯ ಒಬ್ಬ ಇದ್ದ ಅನ್ನೋದಕ್ಕೆ ರುಜುವಾತುಗಳಿವೆ. ಮರಗಾಲ್ ಮೇಲೆ ಕೈಬೆರಲು ಗುರುತಿರೋ ಆ ಮನುಷ್ಯನೇ ಕೊಲೆ ಮಾಡಿರ್ಬೋದು. ತನ್ನ ರೂಮ್ ನಲ್ಲಿ ಕೊಲೆ ನಡೀತಲ್ಲ ಅನ್ನೋ ದಿಗ್ಭ್ರಮೆಯಲ್ಲಿ ಆಕೆ ಆ ರೀತಿ ಹೇಳಿಕೆ ಕೊಟ್ಟಿರ್ಬೋದು. ಮೂರನೇ ಮನುಷ್ಯ ಒಬ್ಬ ಕೊಲೆ ಮಾಡಿರೋ ಸಾಧ್ಯ ಇರೋದ್ರಿಂದ ಈ ಕೇಸು ಸಂದೇಹಕಾಸ್ಪದವಿಲ್ಲದೆ ನಿರೂಪಿತವಾಗಿಲ್ಲ. ಸೊ ಯುವರ್ ಆನರ್, ಆನ್ ದಿ ಗ್ರೌಂಡ್ಸ್ ಆಫ್ ಬೆನಿಫಿಟ್ ಆಫ್ ಡೌಟ್, ಆಪಾದಿತೆನ ನಿರಪರಾಧಿ ಅಂತ ಸಾರ್ಬೇಕು ಅಂತ ನಾನು ಕೇಳ್ಕೊತೇನೆ. ದಟ್ಸ್ ಆಲ್ ಯುವರ್ ಆನರ್. ಈಗ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ವಕೀಲರಿಬ್ಬರು ತಮ್ಮ ತಮ್ಮ ವಾದಗಳನ್ನು ಕೋರ್ಟಿನ ಮುಂದೆ ಇಟ್ಟಿದ್ದಾರೆ. ಈ ಕೇಸಿನ ತೀರ್ಪನ್ನು ನಾಳೆ ನೀಡಲಾಗುತ್ತೆ. ನನ್ನ ಕೈಲಾದ್ದೆಲ್ಲ ಮಾಡಿದ್ದೀನಿ, ಇದರ ಮೇಲೆ ದೇವರಿಷ್ಟ. ನಿಮ್ಮಿಂದ ನನಗೆ ಸ್ವಲ್ಪ ಸಹಕಾರ ಸಿಗ್ತಿದ್ರು ಈ ಕೇಸ್ ನನ್ನ ಖಂಡಿತ ಗೆಲ್ತಾ ಇದ್ದೆ. ನೀವು ಮೌನವ್ರತ ಧರಿಸಿ ನನ್ನ ಕೈ ಕಟ್ಬಿಟ್ರಿ. ಈಗ್ಲೂ ಕಾರ್ಯ ಮಿಂಚಿಲ್ಲ, ನೀವೇನಾದ್ರೂ ಹೇಳದಿದ್ರೆ ಹೇಳಿ. ಮಗು, ನೀನು ಎಷ್ಟು ಬುದ್ಧಿವಂತನಪ್ಪ. ಕೋರ್ಟ್ ನಲ್ಲಿ ಅದ್ ಹ್ಯಾಕ್ ವಾದ ಮಾಡ್ತೀಯ, ಹ್ಯಾಕ್ ಮಾತಾಡ್ತೀಯ. ನಿನ್ ಕಂಡ್ರೆ ನಿಮ್ ತಂದೆಗೆ ತುಂಬಾ ಹೆಮ್ಮೆ ಇರ್ಬೇಕಲ್ಲ. ಹೌದಮ್ಮ, ನನ್ನ ಮೊದಲನೇ ಕೇಸ್ ಅಂತ
ನಾವು ವಾದ ಮಾಡೋದನ್ನ ನೋಡೋದಕ್ಕೆ ಕೋರ್ಟ್ ಕೂಡ ಬಂದಿದ್ರು. ಹಾಗೇನೋ ಸಂತೋಷ, ನಿನ್ ಹೆತ್ತ ತಾಯಿ ತುಂಬಾ ಪುಣ್ಯವಂತಪ್ಪ. ಆ ವಿಚಾರ ಆಗಿರ್ಲಿ, ನಿಮ್ ಕೇಸಿನ ವಿಚಾರ. ಓ, ನನ್ನ ಕೇಸು ಮುಗಿದೋದ್ ವಿಚಾರ, ಅದ್ರ ವಿಚಾರ ಈಗ ಯಾತಕ್ಕೆ? ಈಗ ಪ್ರಾರಂಭವಾಗಿರೋದು ನಿನ್ ಕೇಸು. ಆ ವಿಷಯ ಸ್ವಲ್ಪ ಮಾತಾಡೋಣ. ಮಗು, ಆ ದಿವಸ ಆಸ್ಪತ್ರೆಗೆ ನಿಮ್ ಜೊತೆ ಒಬ್ಳು ಹುಡುಗಿ. ಓ, ಆರ್ತಿನಾ? ಆರ್ತಿನಾ ಅವಳ ಹೆಸರು. ಚೆನ್ನಾಗಿದೆ ಚೆನ್ನಾಗಿದೆ. ಅದೇ ಆ ಹುಡುಗಿ ಆರತಿ. ಗೊತ್ತಾಯ್ತು ಗೊತ್ತಾಯ್ತು, ನಿಮ್ ತಂದೆಯವ್ರು ಇದಕ್ಕೆ ಒಪ್ಪಿದಾರ? ಒಪ್ಪದೆ ಏನ್ ಮಾಡ್ತಾರಮ್ಮ, ಅವ್ರದ್ದು ಲವ್ ಮ್ಯಾರೇಜ್ ತಾನೆ. ಹುಡುಗ, ಏನೇ ಆಗ್ಲಿ ಮಗು, ಯಾವ ಕಾರಣಕ್ಕೆ ಆಗ್ಲಿ ನಿಮ್ ತಂದೆಯವರು ಮನ್ಸು ಮಾತ್ರ ನೋಯಿಸ್ಬೇಡ. ಇಲ್ಲಮ್ಮ, ನೀನೇನು ತಿಳ್ಕೊಡಲ್ಲ ಅಂದ್ರೆ ಇನ್ನೊಂದು ವಿಷಯ ಹೇಳ. ಹೇಳಿಮ್ಮ. ಯಾವ ಕಾರಣದಿಂದಲೇ ಆಗ್ಲಿ ನಿನ್ ಹೆಂಡತಿಯಿಂದ ಬಹಳ ಕಾಲ ಆಗ್ಲೇ ಇರ್ಬೇಡಪ್ಪ. ಯಾಕೆ ಆಗ್ಲಿ ಇರ್ತಾ ಇದೀಯ? ನನ್ನ ಹೆತ್ತ ತಾಯಿ ನನ್ ನೋಡಿಲ್ಲ, ಅವ್ರು ಬದುಕಿದ್ದಿದ್ರೆ ಅವರು ಇದೇ ಮಾತು ಹೇಳ್ತಿದ್ರು ಏನೋ. ಖಂಡಿತವಾಗಿ ಅಮ್ಮ, ನಾಳೆ ಬೆಳಗ್ಗೆ ತೀರ್ಪು ಕೊಟ್ಬಿಡ್ತಾರೆ. ನೀವು ನಿರಪರಾಧ ಎನ್ನೋದು ನನಗ್ ಗೊತ್ತು, ಅದು ನಿಮಗೂ ಗೊತ್ತು. ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಸತ್ಯಾಂಶನ ಮುಚ್ಚಿಡ್ತಿದ್ದೀರಾ ಅಂತ ನನಗರ್ಥ ಆಗ್ಲಿಲ್ಲ. ಅಮ್ಮ, ನಾನು ನಿಮ್ ಮಗ ಇದ್ದಾಗೆ ನನ್ನ ಹತ್ರ ಹೇಳಿಮ್ಮ. ಮರಿ, ನೀವು ಇಷ್ಟು ಕೇಳ್ಕೊಳ್ಳೋದ್ರಿಂದ ಹೇಳ್ತೀನಿ, ಆದ್ರೆ ಇದನ್ನ ಇಟ್ಕೊಂಡು ನನ್ ಬಿಡ್ಸಕ್ ಮಾತ್ರ ಪ್ರಯತ್ನ ಪಡ್ಬೇಡ ನೀನು. ನನಗೆ ಗಂಡ, ಮಾವ, ನೀನೇನು ಮಾತಾಡ್ಕೋ? ತನ್ನ ವಂಶ ಗೌರವಕ್ಕೋಸ್ಕರ ನಿರಪರಾಧಿಯಾದ ನಿಮ್ಮನ್ ಮನೆ ಬಿಟ್ಟು ಕಳಿಸ ಪುಣ್ಯಾತ್ಮ ಯಾರು ಹೇಳಿಮ್ಮ? ಹೇಳ್ಕೊಡ್ತಪ್ಪ, ಅದನ್ನು ಮಾತ್ರ ಕೇಳ್ಬೇಡ. ಯಾಕೆ ಇದೊಂದನ್ ಮಾತ್ರ ಹೇಳಲ್ಲ ಅಂತೀರ? ಯಾಕೆ? ನನ್ ಗಂಡನ ಭವಿಷ್ಯ, ನನ್ ಮಗನ ಭವಿಷ್ಯ ಹಾಳಾಗ್ದಿರ್ಬೇಕಾದ್ರೆ ನನ್ನ ಕತೆ ಭೂತ್ಕಾಲದ ಸಮಾಧಿನೇ ಇರಬೇಕು. ಅದಕ್ಕೆ ಅಮ್ಮ, ನೀವು ಮಾಡ್ತಿರೋ ಈ ಮಹಾ ತ್ಯಾಗ ನಿಮ್ ಗಂಡನಿಗೂ ನಿಮ್ ಮಗನಿಗೂ ಗೊತ್ತು ತಾನೆ? ಇಲ್ಲ ಇಲ್ಲ, ಗೊತ್ತಾಗ್ಲಿ ಕೊಡ್ತು. ನಿಮ್ಮನ್ನ ನೋಡ್ದಾಗ್ಲೆಲ್ಲ ನಿಮ್ಮಂತ ಒಬ್ಬ ತಾಯಿ ನನಗೂ ಇರಬಾರ್ದಾಗಿತ್ತೆ. ಬೇಡಪ್ಪ ಬೇಡ, ನನ್ನಂತ ತಾಯಿ ಇರೋದ್ಕಿಂತ ಸಾಯೋದೇವಾಸೆ. ಹಾಗನ್ಬೇಡಿಮ್ಮ, ಹಾಗನ್ಬೇಡಿ. ನಿಮ್ಮಂತ ತಾಯಿ ನನಗಿದ್ದಿದ್ರೆ ನನ್ನಂತ ಅದೃಷ್ಟ ಅಂತ ಇನ್ನೊಬ್ಬ ಇರ್ತಾ ಇರ್ಲಿಲ್ಲ. ನಾಳೆ ನಮಗೋಸ್ಕರ ಏನ್ ಕಾದಿದ್ಯೋ ಏನು, ಬರ್ತೇನಮ್ಮ. ಆಗ್ಲಪ್ಪ, ದೇವ್ರೊಳ್ಳಿ ಮಾಡಿ. ನಂದು ತಪ್ಪ ಹೋಯ್ತು ಕೊಡು, ನೀನ್ ಏನ್ ಶಿಕ್ಷೆ ಬೇಕಾದ್ರು ಕೊಡು, ಏನ್ ಶಿಕ್ಷೆ ಬೇಕಾದ್ರು ಕೊಡು, ನಾನು ಅನ್ಕೋದಕ್ಕೆ.
ಹೇಳಿಕೊಳ್ಳಿಕ್ ನಾನು ಯಾರಪ್ಪ? ಎಲ್ಲರನ್ನ ನೋಡ್ಕೊಳ್ಳಕ್ಕೆ ಜೀವಂತವಾಗಿರುವಾಗಲೇ ಎಳ್ಳು ನೀರು ಬಿಟ್ಟುವಲ್ಲ, ಅವಳೊಂದ್ಸರಿ ನೋಡ್ಕೊಂಡ್ ಬರೋಣ. ನಾಳೆ ಅವಳ ಗತಿ ಏನಾಗುತ್ತೋ. ಟೈಮ್ ಆಯ್ತು, ದಯವಿಟ್ಟು ಹೊರಗಡೆ ಬರ್ತೀರಾ?
ಶ್ರೀನಾಥ. ಮಗ ಅಲ್ವೇ ನೀನು? ನಾನೇ ರಾಜ. ಎಷ್ಟು ದಿನ ಎಲ್ಲೋಗಿದ್ದೆ? ಯಾಕೆ ಕೇಳ್ತಿರ್ ತಾತ? ಒಂದು ಆಕ್ಸಿಡೆಂಟ್ ಅಲ್ಲಿ ತಲೆ ಹೊಡ್ಕೊಂಡ್ಬಿಟ್ಟು 15 ದಿವಸ ಆಸ್ಪತ್ರೆಯಲ್ಲಿದ್ದೆ. ಈಗ ಹುಷಾರಾಗಿದ್ದೀಯಪ್ಪ? ಪರವಾಗಿಲ್ಲ, ಮೊನ್ನೆ ತಾನೆ ಡಿಸ್ಚಾರ್ಜ್ ಮಾಡಿದ್ರು. ಏನ್ ಬಂದಿತ್ತು? ವಕೀಲರಿದ್ದಾಗ ನೋಡ್ಕೊಂಡ್ ಬಂದ್ರು ನಮ್ಮಪ್ಪ. ಸರಿ ಅಂತ ಬಂದೆ. ಕೋರ್ಟ್ಗೆ ಹೋತಲ್ಲಪ್ಪ ಅವನು. ಅಯ್ಯೋ, ಸರಿ ಬರ್ತೀನಿ ತಾತ. ಈಗ ಎಲ್ಲಿಗೆ ಬರ್ತೀಯ? ಮನೆಗೆ. ಸ್ವಲ್ಪ ತಡವಾಗಿ ನೀನ್ ಮನೆಗೆ ಹೋಗ್ಬೋದಾ? ಪರವಾಗಿಲ್ಲ ತಾತ, ಏನಾಗ್ಬೇಕು? ಏನಿಲ್ಲ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಪ್ಪ ನನಗೆ. ಏನ್ ತಪ್ಪ ಆಗಲ್ಲ, ಹೇಳ್ತೀನಿ. ಏನಂತ ಕೇಳಿ ಮಾಡ್ತೀನಿ. ಕೋರ್ಟ್ ನಲ್ಲಿ ನಮ್ ಶ್ರೀನಾಥ ಇರ್ತಾನೆ, ಅವನ ಕೈಗೇನೆ ಈ ಕಾಗದ ತಲುಪಿಸ್ಬೇಕಪ್ಪ. ಇಷ್ಟೇ ತಾನೆ ತಾತ? ಇದಕ್ಕೆ ಹೋಗಿ ಏನೆಲ್ಲ ಮಾತಾಡ್ತೀರಿ? 11 ಗಂಟೆ ಒಳಗೆ ತಲುಪಿಸ್ಬಿಡ್ಬೇಕು. ಇನ್ನು 10 ಮಿನಿಟ್ ಅಲ್ಲಿ ತಲುಪಿಸ್ತೀನಿ ತಾತ. ಗಂಟೆ ಎಷ್ಟು? 10:40. 10:40, 20 ನಿಮಿಷ ಇದೆ. ಅಷ್ಟೊಳಗೆ ಹಾಗಾದ್ರೂ ಮಾಡಿ ಹೋಗಿ ತಲುಪಿಸ್ಬಿಡಪ್ಪ. 10:50 ತಲುಪಿಸ್ತೀನಿ ತಾತ, ಯೋಚನೆ ಮಾಡಬೇಡಿ. ದೊಡ್ಡ ಉಪಕಾರ. ಹಾಗೆಲ್ಲ ಅನ್ಬಿಡಿ ತಾತ, ಬರ್ತೀನಿ. ಬರ್ಲ Thank you.
ಸೀತಾ.